ಬಹಳ ಜನ ಭಾರತೀಯರು ಇವತ್ತು ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಚೀನಾಂಗ್ ಸಾಧ್ಯವಾದಿತ್ತು ಚೈನಾಲಾಗ ನಮ್ಮಲ್ಲಿ ಯಾಕೆ ಆಗಲ್ಲ ಚೈನಾಲ ಮಾಡಿದಾರಂತ ನಮ್ಮಲ್ಲಿ ಯಾಕೆ ಮಾಡಲ್ಲ ನಮ್ದು ಪ್ರಜಾಪ್ರಭುತ್ವ ಅವರು ಪ್ರಜಾಪ್ರಭುತ್ವ ಅಲ್ಲ ಶಿ ಜಿನ್ ಪಿಂಗು ಅವ್ರ ಲೈಪಲೆ ಎಲೆಕ್ಷನ್ ನೋಡಿಲ್ಲ ಎಕ್ಸೆಪ್ಟ್ ಅವ್ರ ಪಾರ್ಟಿ ಒಳಗಡೆ ಬಿಟ್ರೆ ಜನರ ಮುಂದೆ ಇಲ್ಲಿ ಹಂಗಲ್ಲ ಮೋದಿನೋ ರಾಹುಲ್ ಗಾಂಧಿನೋ ಯಡಿಯೂರಪ್ಪನವರೋ ಕುಮಾರ್ ಕುಮಾರಸ್ವಾಮಿನೋ ಅಥವಾ ಇನ್ನೊಬ್ರು ಮತ್ತೊಬ್ರು ಅರವಿಂದ್ ಕೇಜ್ರಿವಾಲ್ ಅಥವಾ ಮಮತಾ ಬ್ಯಾನರ್ಜಿನೋ ಯಾರು ಹಾಕಳಿ ಇಳಿದ ತಕ್ಷಣ ಎಲೆಕ್ಷನಲ್ಲಿ ಬರುತ್ತೆ ಇದು ಹಿಂಗೆಲ್ಲ ಮಾಡಿದ್ರೆ ಒಕ್ಲಿಗರು ಏನೇನು ಕತ್ತಾರೋ ಲಿಂಗಾಯತರು ಏನುಕೊಂಬಿಡ್ತಾರೋ ಬ್ರಾಹ್ಮಣರು ಏನು ಕತ್ತಾರೋ ಕತ್ತಾರೋ ಅಲ್ಲಿ ಉತ್ತರ ಪ್ರದೇಶದಲ್ಲಿ ಬ್ರಾಹ್ಮಣರು ಏನು ಕಂಬಿಡ್ತಾರೋ ದಲಿತರು ಏನಾಗತ್ತೋ ಓಟು ಆ ಮುಸ್ಲಿಮ್ ಓಟ್ ಏನಾಗತ್ತೋ ಬರೀದೇ ಚಿಂತೆ ಡೆಮಾಕ್ರೆಸಿಯ ಸಮಸ್ಯೆ ಹಾಗೂ ಬ್ಯೂಟಿ ಎರಡೂ ಅಲ್ಲಿಲ್ಲ ಅಲ್ಲಿ ಹೇಳೋನು ಕೇಳೋನು ಇಲ್ಲ ಯಾವುದಕ್ಕೂ ಅಲ್ಲಿ ಅವ್ರಿಗೆ ಅವ್ರಿಗೊಂದು ಜ ಒಂದು ಜಮೀನು ಬೇಕು ಅಂದರೆ ಒಂದು ಆಕ್ಯುಪೈ ಮಾಡಿ ಬಿಸಾಕ್ತಾರೆ ಅಷ್ಟೇ ಜನ ಗಾರ್ಜಸ್ ಡ್ಯಾಮ್ ಕಟ್ಟಿದಾಗ ನೂರಾರು ಹಳ್ಳಿಗಳನ್ನು ಅವ್ರು ಖಾಲಿ ಮಾಡಿಸಿದ್ದೆ ಹಾಗೆ ನಮ್ಮ ತರನಾ ಅವ್ರದ್ದು ಹಂಗಿಲ್ಲ ಹಂಗಾಗಿ ಅವ್ರಿಗೆ ಅನುಕೂಲ ಡೆಮಾಕ್ರಸಿ ಕಷ್ಟ ಸ್ವಲ್ಪ ಯಾವಾಗ್ಲೂ ಅದಕ್ಕೆ ಅದ್ರ ಹೇಳೋದು ಬಹಳ ಕಾಸ್ಟ್ಲಿ ಅದು ಅಂತ ಗವರ್ನೆನ್ಸ್ ಅಲ್ಲಿ ತುಂಬ ಕಾಸ್ಟ್ಲಿ ಯಾವುದು ಅಂದ್ರೆ ಡೆಮಾಕ್ರೆಸಿ ಕಾಸ್ಟ್ಲಿ ಇತ್ತು ಬಟ್ ಸ್ವಾತಂತ್ರ್ಯ ಇದೆಯಲ್ಲ ಅದು ಬೇಕಾ ಅದು ಬೇಕಾ ನೋಡಿ ಯಾವ್ದು ಬೇಕು ಅಂತ ಏನಿಯೋ ಅದನ್ನ ಆಮೇಲೆ ನೋಡೋಣ ಇನ್ನೊಂದ್ಸರಿ ಬಂದಾಗ ಇನ್ನೊಂದ್ಸರಿ ಇನ್ನೊಂದು ವಿಚಾರ ಯಾವ್ದಾರು ಬಂದಾಗ ವಿಚಾರಿಸ್ಕೊಳ್ಳೋಣ ಅದನ್ನ ನಾಮಾಯ್ತು ಸೋಮವಾರ ರಾತ್ರಿ ಈ ಪ್ರದೇಶದಲ್ಲಿ ಹೇಗಾಯಿತು ಅನ್ನೋ ಪ್ರಶ್ನೆ ಬಹು ಜನರಿಗೆ ಅರ್ಥವಾಗಬೇಕಾಗಿರುವುದು ಆ ಪ್ರದೇಶದಲ್ಲಿ ಮನುಷ್ಯರು ಇರಬೇಕಾದ ಪ್ರದೇಶವೇ ಅಲ್ಲ ಅದು ದೀರ್ಘಕಾಲ ಸಹಜವಾಗಿ ಭಾರತ ತನ್ನದೆಂದು ಭಾವಿಸಿದ್ದಂತ ಈ ಭೂಮಿಯಲ್ಲಿ ಭೂಮಿಯನ್ನ ನನ್ನದೆಂದು ಹೇಳಿತ್ತಷ್ಟೇ ಆದರೆ ಅಲ್ಲಿ ಯಾರೂ ನಾವು ಇರಲೇ ಇಲ್ಲ ನಮ್ಮ ಸೈನ್ಯ ಅಲ್ಲಿ ಪೆಟ್ರೋಲ್ ಮಾಡೋದಾಗಲಿ ಬಂಕರ್ಗಳನ್ನು ಹಾಕ್ಕೊಳ್ಳೋದಾಗಲಿ ಅಥವಾ ಪ್ಲೆಟೋನ್ಗಳನ್ನು ಹಾಕೊಳ್ಳೋದಾಗ್ಲಿ ಏನೂ ಮಾಡ್ತಾ ಇರಲಿಲ್ಲ ಯಾರೂ ಅಲ್ಲಿ ಭಾಳ ಸರಳ ನಾವು ಯಾವುದೋ ಒಂದು ಲೇಔಟ್ನಲ್ಲಿ ಒಂದು ಸೈಟ್ ತೊಗೊಂಡಿದ್ರೆ ನನ್ನದೆಂದು ಜಾಗ ಗೊತ್ತೇ ಹೊರತು ನಾನು ಅದನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಕಾಂಪೌಂಡ್ ಗೆಂಪೌಂಡ್ ಹಾಕಲ್ಲ ಯಾರೋ ಪಕ್ಕದವ್ ಬಂದು ಒತ್ತುವರಿ ಮಾಡಲ್ಲೆಲ್ಲ ಒತ್ತುವರಿ ಮಾಡ್ಬಿಡ್ತಾರೆ ಕಾಪಾಡ್ ಹಾಕ್ತಿವಿ ಅಂತ ಕಾಪಾಡ ಹಾಕೊಂಡ್ಬಿಡ್ತೀನಿ ನಾವು ಹಾಗೆ ಇದ್ವಿ ಈ ಭಾಗದಲ್ಲಿ ಅದನ್ನೇ ಲಾಭ ಮಾಡಿಕೊಂಡಂತಹ ಚೈನಾ ಆಗಾಗ್ಗೆ 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 ಆ ಭೂಮಿಯನ್ನು ಒತ್ತರಿಸಕೊತ ಬಂದಿತ್ತು ಇದು ಇವತ್ತಾಗಿರೋ ಕೆಲಸ ಅಲ್ಲ ದೀರ್ಘಕಾಲದಿಂದ ಹಾಕೊಂಡ್ಬಂದಿರೋ ಕೆಲಸ ತದನಂತರ ಭಾರತ ಅನ್ಕೋತು ಇದೇನಿದೋ ಅಂತ ಆ ಕಡೆ ಸೈಟ್ ನಾವ್ ಏನೋ ಒಂದ್ ಅಡಿ ಒತ್ತರಿಸ್ಕೊಂಡ ಅಂತ ಗೊತ್ತಾಗಿದ್ರು ಈ ಕಡೆ ಹಾಕೋ ಹಾಕೋಬೇಲಿ ಇಲ್ಲಿಗೆ ಅಂತ ಹಾಕಿಸ್ಕೊಂಡು ಅಟ್ಲೀಸ್ಟ್ ನಾವು ಸ್ಟಾರ್ಟ್ ಮಾಡಿದ್ವಿ ನಮ್ ನಮ್ ಗಡಿಯನ್ನು ಕಾಪಾಡಕ್ಕೆ ಆ ಭಾಗದಲ್ಲಿ ಕಣಿವೆಗಳ ಪ್ರದೇಶ ಬೆಟ್ಟ ಗುಡ್ಡಗಳ ಪ್ರದೇಶ ಮನುಷ್ಯರಿರಬೇಕಾದ ಪ್ರದೇಶ ಅಲ್ಲ ಅತ್ಯಂತ ಶೀತ ವಾತಾವರಣ ಇರುವಂತಹ ಪ್ರದೇಶನೇನೆ ಹೇಳ್ತಾ ಇದ್ದಂಗೆ ನಾನು ಎಷ್ಟು ಶೀತ ಅಂದರೆ ಆ ನದಿಯಲ್ಲಿ ಹರಿಯುವ ನೀರಿಗೆ ಇವತ್ತು ನಮ್ಮ ಯೋಧರು ಮತ್ತು ಆ ಯೋಧರು ಇಬ್ಬರು ಬಿದ್ದಿರಬಹುದು ಅಂತ ಹೇಳ್ತಿದ್ದಾರೆ ಅರ್ಧ ಜನ ಅದರಿಂದನೇ ಮೃತಪಟ್ಟಿರಬಹುದು ಅಂತಿದ್ದಾರೆ ಹೈಪರ್ ಥರ್ಮಿಯಾ ಬಂದು ಇನ್ ಆಗಿಬಿಟ್ಟಿರಬಹುದು ಹಾಗಾಗಿ ನರಗಳಾಗಿ ಹೆಮರೇಜ್ ಆಗಿ ಏಳರಿಂದ ಹತ್ತು ನಿಮಿಷ ಸಾಕು ಅಂಥ ಕೋಲ್ಡ್ ವಾಟರ್ ಒಳಗಡೆ ಯಾರಾದರೂ ಬಿದ್ದರೆ ಮುಗಿದೋಗೋಕ್ಕೆ ಅವ್ರ ಕತೆ ಅಷ್ಟೇ ಸಾಕ ಅದಕ್ಕಿಂತ ಏನು ಜಾಸ್ತಿ ಬೇಡ ದೇಹದ ಶಾಖ ಅಷ್ಟು ಶೀಘ್ರವಾಗಿ ಹೋಗ್ಬಿಡುತ್ತೆ ಅದರ ಪರಿಣಾಮವನ್ನು ನಮ್ಗನ್ಬರ್ತದೆ ಬೆರಳುಗಳೆಲ್ಲ ನಂಜಾಗ್ಬಿಡತ್ವೆ ಏನು ಮಾಡೋಕ್ಕಾಗಲ್ಲ ಕೈಗಳದ್ದು ಶಕ್ತಿ ಹೊರಟೋಗತ್ತೆ ಕೈ ಕಾಲು ಆಡಲ್ಲ ಮರಗಟ್ಟೋಗುತ್ತೆ ದೇಹ ಹಾಗಾಗಿ ಹಾಗೆ ಹಂಗೆ ಆಯ್ಪರ್ತಾ ಹೋಗ್ತಾರೆ ಹಾಗೂ ಆಗಿರಬಹುದು ಅಂತ ಆದ್ರೆ ಅದು ಹಾಗಿದ್ದು ಅಷ್ಟೇ ಅಲ್ಲ ಅದು ಯಾಕೆ ಗಲಾಟೆ ಪ್ರಾರಂಭ ಆಯ್ತು ಈಗ ನೀವು ನೋಡ್ತಾ ಇದ್ದೀರಿ ನಮ್ಮ ಸ್ಕ್ರೀನ್ನಲ್ಲಿ ಏನಿದೆ ಪರಿಸ್ಥಿತಿ ಅಂತ ಇದು ನಿಮಗೆ ಒಂದು ರಫ್ ಚಿತ್ರಣ ಏನೋ ಒಂಥರ ಬೆಟ್ಟ ಗುಡ್ಡ ನಮ್ಮೂರಲ್ಲಿ ಯಾರು ಅಕ್ರಮವಾಗಿ ಈ ಜಲ್ಲಿ ಕ ಕಲ್ ತೆಗೆಯೋಕೆ ಬೆಟ್ಟ ಬಗದಿರ್ತಾರಲ್ಲ ಆ ಟೈಪ್ ಕಾಣುತ್ತೆ ದೂರದ ಮ್ಯಾಪ್ ನಲ್ಲಿ ಹಂಗೆ ಕಾಣುತ್ತೆ ಆದರೆ ಅದು ಭೂ ಪ್ರದೇಶವೇ ಹೌದು ಅಲ್ಲಿ ಬೆಟ್ಟ ಗುಡ್ಡಗಳು ಕಣಿವೆಗಳು ನದಿ ನದಿ ಎಲ್ಲವೂ ಕೊರಕಲು ಎಲ್ಲ ಇವೆ ಇಲ್ಲಿ ಈ ಪ್ರದೇಶದಲ್ಲಿ ಪ್ರಾರಂಭವಾದಂತಹ ಗಡಿಬಿಡಿ ಗಲಾಟೆ ಎಲ್ಲವೇ ನಾವು ನೋಡ್ತಾ ಇರಬಹುದು ಸ್ಟಾರ್ಟ್ ಆಗಿರುವಂತ ಜಾಗಗಳಲ್ಲಿ ನಾವೆಲ್ಲ ಬೇಕಾಗ್ತದೆ ಫಿಂಗರ್ ಫೋರ್ ಇಲ್ಲೇ ಇದೆ ಜಾಗ ಫಿಂಗರ್ ಫೋರ್ ಫಿಂಗರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಇದೇ ನಮ್ಮ ಡಿಸ್ಪ್ಯೂಟ್ಗಳಿದು ಇದು ಇದೇ ನಮ್ದು ಸಮಸ್ಯೆ ಅಂದ್ರೆ ನಮ್ಮ ಭೂಮಿ ಒಳಕ್ಕೆ ಒಂದೊಂದಾಗಿ ಒಳಗೆ ಬರ್ತಿದ್ದಾರೆ ಅಂತ ಅವರು ಅರ್ಥ ನಮ್ದು ವಾದ ಹಾಗಲ್ಲ ನೀವು ಬರಕ್ ಆಗಲ್ಲ ಅಂತ ನಮ್ ವಾದ ಅವರು ಇದು ಮೊನ್ನೆ ಗಲ್ ಗಲ್ವಾನ್ ನದಿ ಪ್ರದೇಶದಲ್ಲಿ ಪೆಟ್ರೋಲಿಂಗ್ ಪಾಯಿಂಟ್ ಹದಿನಾಲ್ಕರ ಬಳಿ ಹದಿನಾಲ್ಕರ ಬಳಿ ಚೀನಾ ಇತ್ತು ಆ ಟೆಂಟ್ ನಲ್ಲಿ ಹಾಕಿದ್ರು ಅದು ಒಪ್ಪಂದ ಆಗಿದ್ಯಾರ ಅವರು ಹಿಂದಕ್ಕೆ ಹೋಗ್ಬೇಕು ನಾವು ಹಿಂದಕ್ಕೆ ಹೋಗ್ಬೇಕು ಅಂತ ಮೊದಲಿನ ಜಾಗಗಳಿಗೆ ಹೋಗಬೇಕು ಅಂತ ಒಪ್ಪಂದ ಆಗಿತ್ತು ಅದು ತೆಗೆದಿದ್ದಾರಾ ಇಲ್ಲವಾ ಅನ್ನೋದು ಇದೆಲ್ಲ ಕಮಾಂಡರ್ಗಳ ಮಧ್ಯೆ ತೀರ್ಮಾನ ಆಗಿತ್ತು ತೆಗೆದಿದ್ದಾರಾ ಇಲ್ಲವಾ ಅನ್ನೋದನ್ನ ಚೆಕ್ ಮಾಡೋದಕ್ಕೋಸ್ಕರ ಸಂತೋಷ್ ಬಾಬು ಪಳನಿ ಹಾಗೂ ಓಝೋ ಯಾರು ನಿನ್ನೆ ಮೃತರಾದ್ರೂ ಮೂರು ಜನ ಅಂತಿದ್ವಿ ಅವ್ರು ಅದನ್ನ ಟೆಸ್ಟ್ ಮಾಡಕ್ಕೆ ಹೋಗಿದ್ದಾರೆ ಇಟ್ಸ್ ಎ ಇನಿಷಿಯಲ್ ಟೆಸ್ಟ್ ಪಾರ್ಟಿ ಅಷ್ಟೇ ತೆಗೆದಿದಾರಾ ಇಲ್ವಾ ಜಾರಿಗೆ ಬಂದಿದ್ಯಾ ಇಲ್ವಾ ಒಪ್ಪಂದ ತಳಮಟ್ಟದಲ್ಲಿ ಯಾಕಂದ್ರೆ ಚೈನಾ ನಂಬಕ್ಕಾಗಲ್ಲ ಚೈನಾ ಹೇಳೋದೊಂದು ಮಾಡೋದೊಂದು ಸಗಾಗಿನ ತೆಗೆದಿದಾರಾ ಇಲ್ವಾ ಅಂತ ನೋಡಕ್ಕೆ ಹೋಗಿದ್ದಾರೆ ಆ ಸಂದರ್ಭದಲ್ಲಿ ಮಾತುಕತೆ ನೋಡಿದಾಗ ಕಲ್ಲು ತೂರಾಟ ಮಾಡಿದ್ದಾರೆ ಕಲ್ಲು ತೂರಾಟ ಮಾಡಿದ ನಂತರ ಎತ್ತರ ಪ್ರದೇಶದಿಂದ ಮಾಡಿದ್ದಾರೆ ಜಾಸ್ತಿ ಆಗಿದೆ ಗಲಾಟೆ ಆ ಹಂತದಲ್ಲೇ ಕರ್ನಲ್ ಸಂತೋಷ್ ಬಾಬು ಕೂಡ ಮೃತಪಟ್ಟಿರುವಂಥದ್ದು ಅದಾದ ಮೇಲೆ ನಮ್ಮವರು ಮೆಸೇಜ್ ಕಳಿಸಿದ್ದಾರೆ ನಮ್ಮವರು ಜಾಸ್ತಿ ಜನ ಈ ಕಡೆಗೆ ಬಂದಿದ್ದಾರೆ ಆದರೆ ಆರಂಭದಲ್ಲಿ ನಮ್ಮವರು ಒನ್ ಇಷ್ಟು ಟ್ವೆಂಟಿ ಅಂತ ಕೆಲವರು ಹೇಳುತ್ತಿದ್ದಾರೆ ಅಂದ್ರೆ ಒಂದಕ್ಕೆ ಇಪ್ಪತ್ತು ಜನ ಅವರು ಅವರು ಇದ್ರಂತೆ ಚೈನಾ ಯೋಧರು ನಾವು ಅದನ್ನ ಲೆಕ್ಕ ಹಾಕಿ ಇಲ್ವಲ್ಲ ಚೂರಿ ಹಾಕೋ ಗಿರಾಕಿಗಳಿಗೆ ಇನ್ ಲೆಕ್ಕ ಹಾಕ್ತಿವಿ ಮುಂದೆ ಇನ್ನು ಮುಂದೆ ಲೆಕ್ಕ ಹಾಕೊಂಡೇ ಹೋಗ್ತೀವಿ ಇಂಥ ಚೂರಿ ಹಾಕೋ ಗಿರಾಕಿಗಳೇ ಇವರು ಅಂತ ನಮ್ಗೆ ಗೊತ್ತಿದೆ ಅಂದ್ರೆ ಮುಂದೆ ಲೆಕ್ಕ ಹಾಕೊಂಡೇ ಹೋಗ್ತಾರೆ ಈಗ ಆದ್ರೆ ಗೊತ್ತಿರಲಿಲ್ಲ ಅದರ ಪರಿಣಾಮ ನಮ್ಮಲ್ಲಿ ಬೇಗ ಸಾವು ನೋವುಗಳಾಗಿದೆ ಆದ್ರ ನಮ್ಮವರು ಬಂದಿದ್ದಾರೆ ಒಳಕ್ಕೆ ಬಂದು ಮಲ್ಲ ಯುದ್ಧ ಮುಷ್ಟಿ ಯುದ್ಧ ಎಲ್ಲ ತರಾವರಿ ಯುದ್ಧಗಳು ನಾನು ಯುದ್ಧಗಳನ್ನೆಲ್ಲ ಕೇಳಿದ್ದು ಭಗವಾನ್ ಬಾಹುಬಲಿ ಕತೆ ಹೋದವಾಗ ಅಷ್ಟೇ ಅದರಲ್ಲಿ ಒಂದೊಂದು ಯುದ್ಧವನ್ನೂ ಒಂದೊಂದು ವರ್ಣನೆ ಮಾಡ್ತಾ ಬರ್ತಾರೆ ಹೇಗೆ ಹೇಗೆ ಮಲ್ಲ ಯುದ್ಧ ನಡೀತು ಯುದ್ಧ ನಡೀತು ಯುದ್ಧ ನಡೀತು ಆ ಯುದ್ಧ ನಡೀತು ಈ ಯುದ್ಧ ನಡೀತು ಅಂತ ಇಲ್ಲಿ ಅದೇ ತರ ಎಲ್ಲ ಯುದ್ಧಗಳು ಆಗಿದೆ ದೃಷ್ಟಿ ದೃಷ್ಟಿಯುದ್ಧನೂ ಆಗಿದೆ ಮಲ್ಲ ಯುದ್ಧನೂ ಆಗಿದೆ ಮುಷ್ಟಿ ಯುದ್ಧವೂ ಆಗಿದೆ ಎಲ್ಲ ಯುದ್ಧಗಳು ಆಗಿವೆ ಇಲ್ಲಿ ಆ ಯುದ್ಧಗಳು ಪ್ರಾರಂಭ ಆದಾಗ ಎರಡೂ ಕಡೆಯವರು ಗಂಟೆ ಗಂಟೆಗಳ ಕಾಲ ಬಡದಾಡಿದ್ದಾರೆ ಆಗ ಚೈನಾದವರು ಆ ಅಂತ ಅದೇ ರಾಡ್ಗಳು ಕಬ್ಬಿಣದ ಬಾಲು ಮೊಳೆಗಳಿದ್ದಿದ್ದನ್ನೆಲ್ಲ ಎತ್ಕೊಂಬಂದು ಬಾರಿಸಿ ಹೊಡೆದಿದ್ದಾರೆ ನಮ್ಮವರು ಹೊಡೆದಿದ್ದಾರೆ ಪರಿಣಾಮ ನಮ್ಮವರು ಒಂದು ಹದಿನೆಂಟು ಹದಿನೇಳು ಇಪ್ಪತ್ತು ಹದಿನೇಳು ಜನ ಪ್ಲಸ್ ಆ ಮೂರು ಜನ ಇಪ್ಪತ್ತು ಜನ ಮೃತಪಟ್ಟಿದ್ರೆ ಅವರಲ್ಲೂ ನಲವತ್ತೈದು ಅಂತ ನಮ್ಮ ಲೆಕ್ಕಾಚಾರ ಇನ್ನೂ ಹೇಳಿಲ್ಲ ಆ ಲೆಕ್ಕಾಚಾರವನ್ನು ಎಷ್ಟು ಅಂತ ಇವತ್ತು ಅವರು ಅದನ್ನು ಹೇಳೋದು ಇಲ್ಲ ಅಂತ ಹೇಳಿದ್ದಾರೆ ಅವ್ರು ಹೇಳಬೇಕಾಗಿಲ್ಲ ಬಿಡಿ ಅವ್ರಿಗೇನು ಅದೇನು ಸಮಸ್ಯೆ ಇಲ್ಲವಲ್ಲ ಅವರು ಏನು ನಮ್ಮಂತರ ಅವ್ರು ಏನು ಯೋಧರನ್ನ ಕರ್ಕೊಂಬಂದು ಸಂಸ್ಕಾರ ಮಾಡಬೇಕಾ ಎಂಥದ್ದು ಇಲ್ಲ ಕೋವಿಡ್ ಬಂದಾಗ ಅವ್ರು ಜನ ಸತ್ತಾಗ ಜನ ಲವಲವೋ ಅಂತಿದ್ರು ವಿಡಿಯೋಗಳಲ್ಲಿ ಅಯ್ಯೋ ನಮ್ಮ ಫ್ಯಾಮಿಲಿಯವರೆಲ್ಲ ಸತ್ತಿದ್ರು ಯಾರ್ದು ಲೆಕ್ಕನೇ ತೊಗೋತಾ ಇಲ್ಲ ಇವರುಗಳು ಲೆಕ್ಕನೇ ಹೇಳೋಕ್ ಬಿಡ್ತಾ ಇಲ್ಲ ಕೇಳಿದ್ರು ಒಳಗಾಗ್ತಾ ಇದ್ದಾರೆ ಕಿರ್ಕೊಳಕ್ಕೆ ಕೊಡ್ತಿದ್ದಾರೆ ಸಾಯಿಸ್ತಿದ್ದಾರೆ ನಮಗೆ ಗೊತ್ತು ಪಾರ್ಟಿ ಏನು ಮಾಡುತ್ತೆ ನಮ್ಮನ್ನು ಪಾರ್ಟಿ ಅಲ್ಲಿ ಸರ್ಕಾರಕ್ಕೆ ಅವ್ರು ಏನು ಮಾಡ್ತಾರೆ ನಮ್ಗೆ ಇದನ್ನೆಲ್ಲ ಹೇಳ್ತಿರೋದಕ್ಕಿಂತ ನಮಗೆ ಗೊತ್ತು ಆದರೂ ನನಗೆ ಕರ್ಕೊಳ್ಳೋಕಾಗದೆ ಹೇಳ್ತಾ ಇದ್ದೀನಿ ಇನ್ನೊಂದು ವಿಡಿಯೋಗಳನ್ನೆಲ್ಲ ನಾನು ನೋಡಿದ್ದೀನಿ ಅಂಥವ್ರನ್ನೇ ಬಿಡದೆ ಇದ್ದವರು ಈಗ ಬಿಡ್ತಾರೆ ನಂಬರ್ಗಳನ್ನು ಈಗ ಹೇಳ್ತಾರೆ ಅವ್ರು ಬಂದು ಸುಳ್ಳಷ್ಟೇ ಆ ಪರಿಣಾಮ ಗಲಾಟೆ ಆಯಿತು ತದನಂತರ ಎರಡೂ ಕಡೆ ಆಗಿದೆ ನಮ್ಮಲ್ಲಿ ಕೆಲವು ಯೋಧರು ಈ ನದಿಗೆ ಬಿದ್ದಿರಬಹುದು ಅಂತ ಒಂದು ಲೆಕ್ಕಾಚಾರ ಇದೆ ಬಟ್ ಅದು ಮುಂದೆ ಗೊತ್ತಾಗುತ್ತೆ ಬಿಕಾಸ್ ಈಗ ಶವಗಳನ್ನೆಲ್ಲ ತಂದಿದ್ದೀವಿ ತಂದು ಪೋಸ್ಟ್ ಮಾರ್ಟಮು ಶವ ಪರೀಕ್ಷೆ ಆಗಿರುತ್ತೆ ಹಾಗಾಗಿರೋ ಗಾಯಗಳೇನು ಅಂತ ಗೊತ್ತಾಗುತ್ತೆ ಅದು ಆಗತ್ತೆ ತೊಂದರೆ ಇಲ್ಲ ಅದು ನಮಗೆ ಹೇಗೆ ಆಗಿದೆ ಅನ್ನೋದು ಕೂಡ ಒಂದು ಚಿತ್ರಣ ಸಿಕ್ಕಿರತ್ತೆ ಈಗಾಗಲೇ ಯಾವುದೇ ಅನುಮಾನ ಅಲ್ಲ ಇದು ಘಟನೆ ನಡೆದಂಥದ್ದು ಆ ನಂತರದಲ್ಲಿ ಈಗ ಈಗಲೂ ಚೀನಾ ಅಲ್ಲೇ ಇದೆ ನಮ್ಮವರು ಅಲ್ಲೇ ಇದ್ದೀವಿ ಪರಿಸ್ಥಿತಿ ಬಿಗುವಾಗಿದೆ ಆದರೆ ಯಾರೂ ಒಬ್ಬರ ಮೇಲೆ ಒಬ್ಬರು ಕೈ ಎತ್ತುವಂಥ ಪರಿಸ್ಥಿತಿ ಇಲ್ಲ ಬಿಕಾಸ್ ಇಬ್ಬರಿಗೂ ಬಹುಶಃ ಸಣ್ಣ ಕರಿವಿರಬಹುದು ಇನ್ ನೆಕ್ಸ್ಟ್ ಸ್ಟೇಜ್ ಹೋದರೆ ಅದು ಅಂತಿಮ ಘಟ್ಟವನ್ನು ತಲುಪತ್ತೆ ಅನ್ನೋದು ಯಾರು ಬೇಕಾದ್ರೂ ಅನ್ಕೋಬಹುದು ಏನು ಮಾಡ್ಬಿಡ್ತಾರೆ ಅವರು ಇಂಡಿಯಾನವರು ಅಂತ ನಾವು ಹೇಳ್ತೀವಿ ಏನು ಮಾಡ್ಕೊಂಬಿಡ್ತೀವಿ ಅಂತ ಫಾರ್ ಎಕ್ಸಾಂಪಲ್ ಫೈನಲಿ ಹೇಳಲ್ವಾ ನೀವು ಯಾರೋ ಒಬ್ಬರನ್ನ ತಳ್ಳಿ 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 ಗೋಡೆವರೆಗೂ ತಳ್ಳಬೋದು ಅಲ್ಲಿವರೆಗೂ ತಳ್ಳಿಸ್ಕೋತಾರ ಅಷ್ಟೇ ಆಮೇಲೆ ಎಲ್ಲಿ ತಳಿಸ್ಕೊಡ್ರಿ ಯಾರು ಯದ್ ಬಂದು ಒಂದು ಒದಿತಾರೆ ಅಷ್ಟೇ ಒಂದ್ಸರಿ ಅವ್ನು ಸಾಯ್ಬೋದು ಬಟ್ ಒದ್ದಂತೂ ಸಾಯ್ತಾನೆ ಅಷ್ಟು ಮಾತ್ರ ನಿಜ ಹಂಗೆ ಅದಂತೂ ನಿಜ ಆ ಪರಿಸ್ಥಿತಿಯಲ್ಲಿ ಈಗ ಇದೆ ಓಕೆ ಇನ್ನೂ ಒಂದು ವಿರಾಮ ಇದೆಯಲ್ಲ ಆದ ಮೇಲೆ ಭಾರತ ತನ್ನ ಇಪ್ಪತ್ತು ಈ ಹುತಾತ್ಮರ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ ಅವರದ್ದು ಕೆಲವರ ಶವಗಳು ಈಗಾಗ್ಲೇ ಪಾರ್ಥಿವ ಶರೀರ ಇಲ್ಲ ಕೆಲವರು ಅವ್ರವ್ರ ಊರನ್ನ ತಲುಪ್ತಾ ಇದೆ ಒಂದೊಂದು ಕಡೆ ಒಂದೊಂದು ದಿನಂತೆ ನಮ್ಮ ಯೋಧರ ಕಥೆಗಳು ಒಬ್ಬ ಯೋಧ ಹದಿನೇಳು ದಿನದ ಮಗು ಹುಟ್ಟಿದೆಯಂತೆ ಆ ಮಗು ಮುಖ ನೋಡಿಲ್ಲ ಇನ್ನೊಂದು ಯೋಧ ಹಿಂದಿನ ದಿನ ತಂದೆಗೆ ಮಾತಾಡಿದ್ದಂತೆ ಬರ್ತೀನಿ ಬೇಗ ಈ ಕರೋನಾಯಿಂದಾಗಿ ಸ್ವಲ್ಪ ಸಮಸ್ಯೆ ಆಗಿತ್ತು ನಾವು ಬಂದಿಲ್ಲ ಅಂತ ಹೇಳ್ತಾರಂತೆ ಒಬ್ರದ್ದು ಒಂದೊಂದು ಕತೆ ಇರತ್ತೆ ಎಲ್ಲವನ್ನ ಬಿಟ್ಟು ಹೋಗಿರ್ತಾರೆ ಎಲ್ಲವನ್ನ ಒಂಥರ ಅದಕ್ಕೆ ಪದೇ ಪದೇ ಹೇಳೋದು ಸುಮ್ಮನೆ ತುಟಿನಲ್ಲಿ ಮಾಡಬೇಡಿ ಅವ್ರಗಳಿಗೆ ನೀವು ಅವ್ರು ಪಡೋ ಕಷ್ಟಕ್ಕೆ ಇಲ್ಲಿ ನೀವು ಅನುಭವಿಸೋ ಸುಖಕ್ಕೆ ಮಾಸ್ಕೇ ಇಲ್ಲದೆ ಮೆರವಣಿಗೆ ರಾಜಕಾರಣಿಗಳ ಮದುವೆ ಅಂದ್ರೆ ಜನ ಬರ್ತಾರೆ ಬರ್ತಾರೆ ಖರೀದಿದ್ರು ಬರ್ತಾರೆ ಜನ ಹೆಲಿಕಾಪ್ಟರ್ ನೋಡಕ್ ಬಂದಿದ್ರು ಎಷ್ಟು ಅದ್ಭುತವಾದ ಲೈಫ್ ಅಲ್ಲಿ ನೋಡ್ಕೊಳ್ಳಿ ಅಲ್ಲಿ ಲೈಫ್ಗೂ ಇಲ್ಲಿ ಲೈಫ್ಗೂ ಅಲ್ಲಿ ತ್ಯಾಗಕ್ಕೂ ಇಲ್ಲಿ ತ್ಯಾಗ ಮಾಸ್ಕ್ ಹಾಕೊಂಡು ಮದುವೆ ಮಾಡಬೇಡಿ ಕಂಡ್ರೆ ಯಾ ತಿಂಗಳು ಕರೋನಾ ಇರೋವರೆಗೆ ಅಂದ್ರೆ ತ್ಯಾಗಕ್ಕೆ ಯಾರು ರೆಡಿ ಇಲ್ಲ ಲೆಕ್ಕ ಹಾಕ್ಕಳಿ ಇಲ್ಲಿ ನಿನ್ನೆ ಹುತಾತ್ಮರಾದ ಇಪ್ಪತ್ತು ವೀರ ಯೋಧರ ಹೆಸರನ್ನ ಸೇನೆ ಬಿಡುಗಡೆ ಮಾಡಿದೆ ಈ ಪೈಕಿ ಒಬ್ಬರು ಕರ್ನಲ್ ಮೂವರು ಸುಬೇದಾರ್ ಮೂವರು ಹವಲ್ದಾರ್ ಮತ್ತು ಒಬ್ಬರು ನಾಯಕ್ ಹಾಗೂ ಹನ್ನೆರಡು ಜನ ಸಿಪಾಯಿಗಳಿದ್ದಾರೆ ಹುತಾತ್ಮ ಯೋಧರ ಪೈಕಿ ಸಂತೋಷ್ ಪಳ್ನಿ ಮತ್ತು ಓಝಾ ಪಾರ್ಥಿವ ಶರೀರಗಳನ್ನ ಸ್ವಗ್ರಾಮಗಳಿಗೆ ಕಳಿಸಲಾಗಿದೆ ಇದಕ್ಕೂ ಮುನ್ನ ಲೇ ಸೇನಾ ಶಿಬಿರದಲ್ಲಿ ಅಂತಿಮ ನಮನವನ್ನು ಸಲ್ಲಿಕೆ ಮಾಡಲಾಯಿತು ನಾಳೆ ಸರ್ಕಾರಿ ಸಕಲ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಯುತ್ತೆ ಹುತಾತ್ಮ ಯೋಧರ ವಿವರವನ್ನು ನೋಡೋಣ ನಿನ್ನೆ ಮೃತಪಟ್ಟವರ ಪೈಕಿ ಮೂವರ ಹೆಸರು ನಮಗೆ ಗೊತ್ತಿತ್ತು ರಾತ್ರಿ ಒಂದಾಗಲೂ ನಮಗೆ ಗೊತ್ತಿರಲಿಲ್ಲ ಯಾರು ಅಂತ ಕರ್ನಲ್ ಬಿ ಸಂತೋಷ್ ಬಾಬು ಹೈದರಾಬಾದ್ ತೆಲಂಗಾಣ ಹೇಳಿದ್ವಿ ಕೆ ಪಳನಿ ಮಧುರೈ ತಮಿಳುನಾಡು ಹವಾಲ್ದಾರ್ ಸುನಿಲ್ ಕುಮಾರ್ ಪಾಟ್ನಾ ಬಿಹಾರ್ ಇನ್ನು ಸಿಪ ಯೋಧ ಕುಂದನ್ ಕುಮಾರ್ ಓಝಾ ಜಾರ್ಖಂಡ್ ಯೋಧ ರಾಜೇಶ್ ಓರಾಂಗ್ ಪಶ್ಚಿಮ ಬಂಗಾಳ ಯೋಧ ಅಂಕುಶ್ ಹಿಮಾಚಲ ಪ್ರದೇಶ ಯೋಧರಾದಂಥ ಕುರುದೇಜ್ ಗುರು ಗುರುತೇಜ್ ಸಿಂಗ್ ಪಂಜಾಬ್ ಯೋಧ ಅಮನ್ ಕುಮಾರ್ ಬಿಹಾರ ಇವರು ಒಂದು ಬ್ಯಾಚು ಇನ್ನೊಂದು ಬ್ಯಾಚಲ್ಲಿ ನುದುರಾಮ್ ಸೋರೆನ್ ಒಡಿಶಾ ಮಂದೀಪ್ ಸಿಂಗ್ ಪಂಜಾಬ್ ಸತ್ನಾಮ್ ಸಿಂಗ್ ಪಂಜಾಬ್ ಬಿಪುಲ್ ರಾಯ್ ಉತ್ತರ ಪ್ರದೇಶ ಹವಾಲ್ದಾರ್ ಅದು ನಾಯಕ ಶ್ರೇಣಿನಲ್ಲಿ ದೀಪಕ್ ಕುಮಾರ್ ಮಧ್ಯಪ್ರದೇಶ ಇನ್ನು ಯೋಧರ ಇನ್ನು ಇನ್ನಷ್ಟು ಜನ ಗಣೇಶ್ ರಾಮ್ ಛತ್ತೀಸ್ಗಢ ಚಂದ್ರಕಾಂತ್ ಪ್ರಧಾನ್ ಒಡಿಶಾ ಗುರುವಿಂದರ್ ಸಂಗ್ರೂರ್ ಪಂಜಾಬ್ ಚಂದನ್ ಕುಮಾರ್ ಬಿಹಾರ್ ಕುಂದನ್ ಕುಮಾರ್ ಬಿಹಾರ್ ನನಗನ್ನಿಸ್ತಾ ಇದ್ದಾವ್ರ ಇಬ್ಬರು ನಾನು ತಮ್ಮಂದ್ರೆ ಏನಪ್ಪ ಜೈ ಕಿಶೋರ್ ಸಿಂಗ್ ಬಿಹಾರ ಗಣೇಶ್ ಹನ್ಸ್ದ ಜಾರ್ಖಂಡ್ ಇದಿಷ್ಟು ನಮ್ಮ ಹುತಾತ್ಮ ಯೋಧರ ಹೆಸರುಗಳು ಒಂದು ಕಡೆ ಒಂದು ಕಡೆ ಪಾಕಿಸ್ತಾನದಿಂದ ಎಲ್ ಒ ಸಿ ಮತ್ತೊಂದು ಕಡೆ ಚೀನಾದಿಂದ ಅಲ್ಲೂ ಎಲ್ ಓಸಿನೇ ಎಲ್ಲ ಎಲ್ ಎ ಸಿ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಲೈನ್ ಆಫ್ ಕಂಟ್ರೋಲ್ ಅಷ್ಟೇ ಇನ್ನೇನು ದೊಡ್ಡ ವ್ಯತ್ಯಾಸ ಅಂತಲ್ಲ ಲಡಾಖು ಎಲ್ಲ ಭಾಗಗಳಲ್ಲಿ ವಿವಾದಿ ಪ್ರದೇಶಗಳು ಇವೆ ಒಂದಿಷ್ಟು ಜಾಗಗಳು ಯಾವ್ಯಾವ ಇವೆ ಯಾವ್ಯಾವಿವೆ ಅಂತ ನಮ್ಮಲ್ಲಿ ಒಂದು ಪಟ್ಟಿ ಮಾಡ್ದಂಗೆ ಕಾಣಿಸ್ತಾ ಇದೆ ಆ ಪಟ್ಟಿಯನ್ನು ಕೂಡ ನಾವು ನೋಡ್ಬೋದು ಅಂತ ಅನಿಸುತ್ತೆ ಯಾಕಂದರೆ ನಮಗೆ ಎಲ್ಲರಿಗೂ ಪಾಕಿಸ್ತಾನದ ವಿಚಾರಕ್ಕೆ ಬಂದರೆ ಬಹುತೇಕ ಪ್ರದೇಶಗಳು ನಮಗೂ ಹೆಚ್ಚು ಕಡಿಮೆ ನಮ್ಮ ಊರಿಂದ ಹೆಸರುಗಳ ಟೈಪೇ ಫೇಮಸ್ ಆಗ್ಬಿಟ್ಟಿದೆ ಅನಂತನಾಗ್ ಶೋಪಿಯಾನ್ ಪುಲ್ವಾಮಾ ಊರಿ ಅಂತಂದ್ರೆ ಗೊತ್ತು ಸರ್ ಎಲ್ಲ ಗೊತ್ತು ಸರ್ ಅಂತ ಅಂತಾರೆ ಯಾಕಂದರೆ ಅಷ್ಟು ಪ್ರಾಕ್ಟೀಸ್ ಆಗಿಬಿಟ್ಟಿದೆ ಕೆಳಸ್ಕೊಂಡು ಕೆಳಸ್ಕಂಡು ಕೆಳಸ್ಕಂಡು ನಾವು ಚೈನಾ ಬಾರ್ಡ್ರಲ್ಲಿ ಹಂಗಲ್ಲ ಸಿಕ್ಕಿಂ ಅರುಣಾಚಲ್ ಪ್ರದೇಶ ಈ ಬಾರ್ಡ್ರಲ್ಲೆಲ್ಲ ಬರ್ತಿರೋ ಜಾಗಗಳಲ್ಲಿ ನಮ್ಗೆ ಆ ಜಾಗಗಳ ಹೆಸರೆಲ್ಲ ಗೊತ್ತೇ ಇಲ್ಲ ನಮಗೆ ಹಂಗಾಗಿ ಒಂದಷ್ಟು ಜಾಗಗಳು ಅಂತ ಅಂತ ಜಮ್ಮು ಕಾಶ್ಮೀರ ಲೇಹ್ ಲಡಾಖ್ ಅಕ್ಸಾಯ್ ಚಿನ್ ಗಾಲ್ವಾನ್ ಎಲ್ಲ ಪಿಒಕೆ ಬೇಸಿಕಲಿ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಅಂತ ಅವರು ಕರ್ಕೋತಾರೆ ಆ ಭಾಗದ ಕೆಲ ಭಾಗಗಳನ್ನ ಪಾಕಿಸ್ತಾನ ಚೈನಾಗೆ ಬಿಟ್ಟು ಕೊಟ್ಬಿಟ್ಟಿದೆ ಆ ಭಾಗದ ಒಂದು ಜಾಗದಲ್ಲಿ ಒಂದು ರಸ್ತೆ ಪ್ರಾಜೆಕ್ಟ್ ಕೂಡ ನಡೀತಾ ಇರುವಂಥದ್ದು ಪರ್ಟಿಕ್ಯುಲರ್ಲಿ ಅಕ್ಸಾಯಿಚಿನ್ ಪ್ರದೇಶದಲ್ಲಿ ಒಂದಷ್ಟು ಜಾಗನ ಅವರಿಗೆ ಕೊಟ್ಟಿದ್ದಾರೆ ಇಲ್ಲ ಅಂತಲ್ಲ ಗಾಲ್ವಾನ್ ಲಡಾಖ್ ಲಡಾಖ್ ಪ್ರದೇಶದಲ್ಲೇ ಈಗ ನಮಗೆ ಗಲಾಟೆ ಸಿಗಾ ಸಿಗಾಕೋತಾ ಇರೋಂಥದ್ದು ಲೆಟ್ಸಿ ಅದು ಏನು ಅಂತ ನೋಡೋಣ ಇನ್ನು ಉಳಿದ ಪ್ರದೇಶಗಳು ಕೆಲವು ಆಲ್ ರೈಟ್ ಲೆಟಸಿ ಇನ್ನು ಕೆಲವು ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ಬರ್ತಾ ಇದೆ ಲೇ ಲಡಾಖ್ ಲೇಹ್ ಲಡಾಖ್ ಜಾಗದ ಪ್ರದೇಶದಲ್ಲಿ ಸುತ್ತಮುತ್ತ ಪ್ರದೇಶದಲ್ಲಿ ಅಂತಂದ್ರೆ ದೌಲತ್ ಬೇಗ್ ಓಲ್ಡಿ ಆ್ಯಕ್ಚುಲಿ ಇದು ಬಹಳ ಇಂಪಾರ್ಟೆಂಟ್ ಜಾಗ ನಮ್ಮ ಮತ್ತೆ ಚೀನಾ ಮಧ್ಯೆ ಯುದ್ಧ ನಡೆದಾಗ ಇಲ್ಲಿ ನಮ್ದೊಂದು ವಿಮಾನಗಳನ್ನು ಇಳಿಸುವ ಒಂದು ಏರ್ ಸ್ಟ್ರಿಪ್ ಇತ್ತು ಇಲ್ಲಿ ನಮ್ದು ಆ ಯುದ್ಧ ಆದ ಮೇಲೆ ನಾವು ಅದನ್ನ ಬಳಸ್ತಾ ಇರಲಿಲ್ಲ ಆ್ಯಕ್ಚುಲಿ ಅದನ್ನ ಬಿಟ್ಬಿಟ್ಟಿದ್ವಿ ನಾವು ಯಾಕಂದ್ರೆ ನೆಸ್ಸಿಟಿ ಇಲ್ಲ ಇದು ಶಾಂತಿ ಪ್ರದೇಶ ಇದು ಅಂತ ಅನ್ಕೊಂಬಿಟ್ವಿ ನಾವು ಆದರೆ ಆಮೇಲೆ ಭಾರತಕ್ಕೆ ರಿಯಲೈಸ್ ಆಯಿತು ಅರಿವಾಯಿತು ಇಲ್ಲ 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 ಇದನ್ನು ಬಿಟ್ಟರೆ ಡೇಂಜರ್ ಯಾಕಂದರೆ ಚೈನಾ ಆ ಕಡೆಯಿಂದ ಎಲ್ಲ ರೀತಿಯ ಸಿದ್ಧತೆಗಳನ್ನು ಪ್ರಾರಂಭ ಮಾಡಿತ್ತು ಏರ್ಪೋರ್ಟ್ಗಳನ್ನು ಕಟ್ಕೊಳ್ಳೋದು ವಿಮಾನ ನಿಲ್ದಾಣ ಏರ್ ಸ್ಟ್ರಿಪ್ಗಳನ್ನು ಮಾಡ್ಕೊಳ್ಳೋದು ಲ್ಯಾಂಡಿಂಗ್ ಜಾಗ ಮಾಡ್ಕೊಳ್ಳೋದು ಬಂಕರ್ ಹಾಕ್ಕೊಳ್ಳೋದು ಸೈನ್ಯವನ್ನು ಸೈನ್ಯವನ್ನು ತಂದಿಟ್ಕೊಳ್ಳೋದು ಎಲ್ಲ ಮಾಡ್ತಾ ಇದ್ದಾಗ ಅನಿಸ್ತು ಇದು ಡೇಂಜರಸ್ ಇದು ಅಂತ ಇತ್ತೀಚೆಗೆ ನಾವು ಇದನ್ನ ಆಕ್ಟಿವೇಟ್ ಮಾಡಿದ್ದೀವಿ ದೌಲತ್ತು ಹೋಗ್ಬೇಕು ಅಲ್ಲಿ ಜಾಗದಲ್ಲಿ ಪ್ಲಸ್ ಇಲ್ಲಿಗೆ ಒಂದು ರೋಡನ್ನು ಮಾಡ್ತಾ ಇದ್ದೀವಿ ನಮ್ಮಿಂದ ಒಂದು ಇನ್ನೂರು ಇನ್ನೂರು ಇಪ್ಪತ್ತೈದು ಕಿಲೋಮೀಟರ್ ರೋಡ್ ಇರಬೇಕು ಅದೊಂದು ರೋಡ್ ಮಾಡ್ತಾ ಇದ್ದಾರೆ ಆ ರೋಡು ಇಲ್ಲಿಗೆ ಹೋಗ್ತಾ ಇದೆ ಈಗ ಎಲ್ಲ ಕೆರಳಿಸ್ತು ಚೀನಾನ ಎಲ್ಲ ಕೆರಳಿಸ್ತು ಎಲ್ ಎ ಸಿ ಏನಿದೆ ಅದರ ಒಳಗಡೆ ನಾವು ಮಾಡ್ಕೋತಾ ಇದ್ರು ಅದನ್ನು ಕೆರಳಿಸ್ತು ಅದಕ್ಕೆ ಈಗ ಅವರು ಗಲ್ವಾನ್ ನದಿ ಪ್ರದೇಶದಲ್ಲಿ ಬಂದಿರುವ ಬೆಟ್ಟ ಪ್ರದೇಶ ನಮ್ದು ಅಂತ ಬಂದು ಕೂತಿರೋದು ಕಾರಣ ಆ ಬೆಟ್ಟ ಪ್ರದೇಶದ ಮೇಲೆ ಕೂತ್ಕೊಂಡ್ಬಿಟ್ರೆ ಈ ಕೆಳಗಡೆ ಓಡಾಡೋ ನಮ್ಮನ್ನು ಬಹು ಸುಲಭವಾಗಿ ಮಣಿಸಬಹುದು ಅಂತ ಸೇಮ್ ಆಸ್ ಕಾರ್ಗಿಲ್ ಕಾರ್ಗಿಲ್ನಲ್ಲಿ ಕಾರ್ಗಿಲ್ ವಾರ್ ನಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ಟೈಗರ್ ಹಿಲ್ಲು ಈ ತರದ ಹಲವಾರು ಪ್ರದೇಶಗಳಲ್ಲಿ ಪಾಕಿಸ್ತಾನ ನೂರ ಐವತ್ತು ನೂರ ನಲವತ್ತು ಕಿಲೋಮೀಟರ್ ಒಳಕ್ಕೆ ಬಂದ ಆಗೋಗಿತ್ತು ಬಂದು ಎತ್ತರದ ಬೆಟ್ಟ ಪ್ರದೇಶಗಳಲ್ಲಿ ಆಕ್ರಮಿಸಿಕೊಂಡು ಕೂತಿದ್ರು ಅವರು ಅಲ್ಲಿಂದ ನಮ್ಮಲ್ಲಿ ಕೆಳಗಡೆ ಭಾರತದ ರಸ್ತೆ ಆಗ್ತಾ ಇತ್ತು ನಮ್ಮದು ಯಾವ್ದಾದ್ರು ಗಾಡಿ ಹೋದರೆ ಪಾಟ್ ಪಟ್ ಪಾಟ್ ಅಂತ ಹೊಡೆಯವರು ಮೇಲ್ಗಡೆಯಿಂದ ನಮ್ಗೆ ಆಲ್ಮೋಸ್ಟ್ ಆಗ್ತ ಸಾಧ್ಯ ಆಗ್ತಾ ಇರಲಿಲ್ಲ ಆಮೇಲೆ ನಮ್ಗೆ ಯೋಧರು ಅದನ್ನು ಹತ್ತಿ ಅವ್ರನ್ನ ಓಡಿಸಿ ಎಲ್ಲ ಆಯಿತು ನಾವು ವಿಮಾನಗಳನ್ನ ಬಳಸಿದ್ವಿ ಏರ್ ಫೋರ್ಸ್ನ ಯೂಸ್ ಮಾಡ್ಕೊಂಡ್ವಿ ಡ್ಯಾಶ್ 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 ಎಲ್ಲ ಕತೆ ಸೇಮ್ ಪರಿಸ್ಥಿತಿ ಇದು ಯಾಕೆ ಚೀನಾ ಆ ಗಲ್ವಾನ್ ನದಿ ಪ್ರದೇಶದ ಈ ಬೆಟ್ಟ ಪ್ರದೇಶಗಳನ್ನೆಲ್ಲ ಒಳಕ್ಕೆ ಬಂದು ಬಂದು ನಮ್ದು ಅಂತಾರೆ ಎಲ್ ಎ ಸಿ ಈ ಕಡೆ ನಾವು ರಸ್ತೆ ಮಾಡ್ತಿರೋದ್ರ ಮೇಲೆ ಸಂಪೂರ್ಣವಾಗಿ ಹದ್ದಿನ ಕಣ್ಣಿಟ್ಕೊಳ್ಳಬಹುದು ಪ್ಲಸ್ ನಮ್ಮನ್ನ ಮಣಿಸೋದಕ್ಕೆ ಸುಲಭ ಬಹಳ ಸರಳ ಅಷ್ಟೇ ಅದು ಪ್ಲಸ್ ಇವೆಲ್ಲ ಮಾಡ್ತಾ ಇದ್ದೀರಿ ಅಂದ್ರೆ ನನಗೆ ಸಡ್ ಹೊಡಿತೀರಾ ನೀವು ಅನ್ನೋ ಅಂತ ವಿಚಾರ ಅಷ್ಟೇ ಬಹಳ ಸರಲ್ಲ ಯಾವ್ದೋ ಊರಿನಲ್ಲಿ ಒಬ್ಬ ದೊಡ್ಡ ಜಮೀನ್ದಾರ್ ಇದ್ರೆ ಅವ್ರೊಂದು ಅದ್ಭುತವಾದ ಮನೆಯನ್ನ ಏ ಅರಮನೆ ತರ ಕಟ್ಟಿದಾರಪ್ಪ ಅಂತ ಮನೆ ಕಟ್ಟಿರ್ತಾರೆ ಅವರ ಜೊತೆ ಇದ್ದವ್ರು ಯಾರೋ ಒಬ್ಬ ಕೆಲಸ ಬಿಟ್ಟು ಏನೋ ಸ್ವಲ್ಪ ಇಂಪ್ರೂವ್ ಆಗ್ಬಿಟ್ಟು ಅವ್ರಿಗಿಂತ ಒಂದು ದೊಡ್ಡ ಮನೆ ಅವ್ರ ಮನೆ ಎದುರುಗಡೆನೆ ಕಟ್ಟಿದ್ರೆ ಏನಾಗತ್ತೆ ಸೈಸಕ್ ಆಗಲ್ಲ ಏನಾಗತ್ತೆ ನನ್ ಜೊತೆ ಇದ್ದವನು ನನ್ನ ಮನೆ ಮುಂದೆನೆ ಕಟ್ತೀಯ ನಾ ಹಿಂಗೆ ನೀನು ಅಂತ ಸಿಂಪಲ್ ನಮ್ಮ ನಮ್ಮ ಸುಮ್ಮನೆ ಹೇಳ್ದಂಗೆ ಕೇಳ್ದಂಗೆ ಇರ್ತಾರೆ ಇವ್ರ ಪಾಡಿಗೆ ಇವ್ರೀನ್ ಇದ್ಕೊಂಡಿರ್ಲಿ ನಮ್ಮ ಪಾಡಿ ನಾವು ಮಾಡ್ಕೊಂಡು ಹೋಗೋಣ ಒಳಗಡೆ ಬಂದು 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 ಅಂತ ಅವರು ನಾವು ಅಲ್ಲಿ ಮಾಡಿ ಹತ್ತು ಬಸ್ಸಿಗೆ ತರ್ತಾ ಇದೀವಿ ಅಂತ ತಿರ್ಗಿಬಿದ್ರು ಭಾಳ ಸರಳ ಅಲ್ಲಿ ರೈಟ್ ಎಷ್ಟು ಗೋ ಮುಂದಕ್ಕೆ ಹೋಗೋಣ ಇನ್ನು ಲಾಸ್ಟ್ ಒನ್ ಐ ಟಿ ಬಿ ಪಿ ಪಿ ಬಿ ಇಂಡಿಯಾದ ಡಿ ಡಿ ಎಸ್ ಡಿ ಬಿ ಓ ರೋಡ್ ಇದೇ ಇವುಗಳೇ ಡಿ ಎಸ್ ಡಿ ಬಿ ಓ ರೋಡ್ಗಳೇ ಈಗ ಬಂದಿರೋದು ಪ್ರಾಬ್ಲಮ್ ಅಲ್ಲಿ ಇದೇ ರೋಡ್ಗಳನ್ನ ನಾವು ಮಾಡ್ತಾ ಇರೋದು ಒಂದು ರೋಡ್ ಅಲ್ಲ ಲಡಾಖಲ್ಲಿ ಆಗ್ತಾ ಇರೋದು ಲಡಾಖಲ್ಲಿ ದೀರ್ಘಕಾಲದ ನಂತರ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಅರವತ್ತೆಪ್ಪತ್ತು ರೋಡ್ಗಳಾಗ್ತಾ ಇವೆ ಮೂಲಭೂತ ಸೌಕರ್ಯವೇ ಇರಲಿಲ್ಲ ಲಡಾಖಗೆ ಸರಿಯಾಗಿ ಅವೆಲ್ಲ ಲಡಾಖದು ಒಂದು ಅದ್ಭುತ ಅಂತಂದ್ರೆ ನಮ್ಮ ಮಡಿಕೇರಿ ಈ ತರದ ಪ್ರದೇಶಗಳು ನಮ್ಮ ಗುಡ್ಡುಗಾಡ ಪ್ರದೇಶ ಆ ತರದ ಪ್ರದೇಶಗಳು ಜನಸಂಖ್ಯೆ ಬಹಳ ಕಡಿಮೆ ಭೂಪ್ರದೇಶ ಬಹಳ ಜಾಸ್ತಿ ಬಹಳ ಜಾಸ್ತಿ ಭೂಪ್ರದೇಶ ಜನಸಂಖ್ಯೆ ತುಂಬಾ ಕಡಿಮೆ ಲಡಾಖಲ್ಲೆಲ್ಲ ಹಾಗಾಗಿ ಅಲ್ಲಿ ಮೂಲಭೂತ ಸೌಕರ್ಯಗಳೇ ಆಗಿರಲಿಲ್ಲ ಅದರ ಪರಿಣಾಮ ಈಗ ಓಪನ್ ಅಪ್ ಆಗ್ತಾ ಇದೆ ನಮ್ಮಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ ಪರ್ಟಿಕ್ಯುಲರ್ಲಿ ಗಡಿ ಪ್ರದೇಶದಲ್ಲಂತೂ ನಮ್ಮಲ್ಲಿ ಮೂಲಭೂತ ಸೌಕರ್ಯನೇ ಇರಲಿಲ್ಲ ಇಲ್ಲಿ ನಾವು ಮಾಡಕ್ಕೆ ಸ್ಟಾರ್ಟ್ ಮಾಡಿದೀವಿ ಟಿ ಎಸ್ ಡಿ ಬಿ ರೋಡ್ಗಳೆಲ್ಲ ಆಗ್ತಾ ಇರೋದು ಚೀನಾಗೆ ಸಹಿಸ್ಕೊಳಕ್ಕಾಗಿಲ್ಲ ಆಗಿಲ್ಲ ಓ ಸಡ್ ರೆಡಿ ಮಾಡ್ಕೊತಿದ್ದೀರಾ ಮಾಡ್ತೀವಿ ರೀ ಎರಡು ಎರಡೇ ಆಗಲೇ ಕಳ್ಳಾಟದಲ್ಲಿ ಬಂದಿದ್ರು ಸುಮ್ನಿದ್ವಿ ಇನ್ನೆರಡು ಅಜ್ಜೆ ಬಂದ್ರು ಕಳ್ಳಾಟದಲ್ಲಿ ಸುಮ್ ಇನ್ನೆರಡು ಅಜ್ಜೆ ಬಂದ್ರು ಏಯ್ ಆಗಲ್ಲ ಅಂದ ತಕ್ಷಣ ಯಾಕಾಗಲ್ಲ ಅಂತ ತಿರುಗಿದ್ರು ಪ್ರಾಕ್ಟೀಸ್ ಅಷ್ಟೇ ಹುತಾತ್ಮ ಯೋಧರ ವಿಚಾರದಲ್ಲಿ ಪ್ರಧಾನಿ ಮೋದಿ ವಿರುದ್ಧ ಕಾಂಗ್ರೆಸ್ ಕಿಡಿಕಾರಿದೆ ಸೋನಿಯಾ ಗಾಂಧಿ ಅವರು ಮಾತನಾಡಿದ ಪ್ರಧಾನಿ ಮೋದಿ ಅವರು ದೇಶದ ಮುಂದೆ ಪ್ರಸ್ತುತ ವಾಸ್ತವ ಸ್ಥಿತಿಯನ್ನು ಹೇಳಬೇಕು ಕಾಂಗ್ರೆಸ್ ಸದಾ ಸೇನೆ ಹಾಗೂ ಸರ್ಕಾರದ ಪರವಾಗಿ ನಿಲ್ಲುತ್ತೆ ಅಂದರು ಮತ್ತೊಂದು ಹೆಜ್ಜೆ ಮುಂದೆ ಹೋಗಿರೋ ರಾಹುಲ್ ಗಾಂಧಿ ಚೀನಾ ಹಿಂದೂಸ್ತಾನದ ಭೂಮಿಯನ್ನು ಅತಿಕ್ರಮಿಸಿದೆ ಪ್ರಧಾನಮಂತ್ರಿಗಳೇ ನೀವು ಮೌನವಾಗಿದ್ದೀರಿ ದೇಶಕ್ಕೆ ಸತ್ಯ ಹೇಳಿ ಅಂತ ಕೇಳಿದ್ರು ಪ್ರಿಯಾಂಕಾ ಗಾಂಧಿ ಕೂಡ ಟ್ವೀಟ್ ಮಾಡ್ತಾ ನಮ್ಮ ಮಾತೃಭೂಮಿ ಸಾರ್ವಭೌಮತ್ವ ಅಪಾಯದಲ್ಲಿದೆ ಭೂಮಿ ಕಷ್ಟಕೊಳ್ಳುವ ಮುನ್ನ ನಾವು ಸಿದ್ಧರಾಗಬೇಕು ಚೀನಾವನ್ನು ಎದುರಿಸಲು ಇದು ಸೂಕ್ತ ಸಮಯ ಪ್ರಧಾನಿ ಮೋದಿ ಅವರು ನಾಯಕತ್ವ ವಹಿಸಿಕೊಳ್ಳಿ ಅಂತ ಪ್ರಿಯಾಂಕಾ ಮನವಿಯನ್ನ ಮಾಡಿದ್ದಾರೆ ಸೈನಿಕರನ್ನ ಸೈನಿಕರ ಸಾವಲು ಕೂಡ ಕಾಂಗ್ರೆಸ್ ರಾಜಕೀಯ ಮಾಡ್ತಾ ಇದೆ ಅಂತ ಬಿಜೆಪಿ ಟೀಕಿಸಿದೆ ಹಿಂದೂಸ್ತಾನ ಜಮೀನ್ ಚಾಯನಸ್ತಾನಿ ಇದಾದ ನಂತರ ಅವರೊಂದಷ್ಟು ಮಾಧ್ಯಮಗಳ ಮೇಲೂ ಎಲ್ಲ ಒಂದು ಟ್ವೀಟ್ನ ನೋಡ್ತಾ ಇದ್ದೆ ಅವರು ಒಂದೇ ಥರ ಮಾಡ್ತಿದ್ದಾರೆ ಹಾಗೆ ಹೀಗೆ ಡ್ಯಾಶ್ ಡ್ಯಾಶ್ ಅಂತ ದಿ ಪಾಯಿಂಟ್ ಈಸ್ ಸಿಂಪಲ್ ಶಿ ಪಿಂಗ್ ರೆಸ್ಪಾಂಡ್ ಮಾಡೋಲ್ಲ ಪ್ರೈಮ್ ಮಿನಿಸ್ಟ್ರ್ಗಳು ರೆಸ್ಪಾಂಡ್ ಮಾಡಬೇಕು ಅಂದರೆ ಸ್ವಲ್ಪ ಸಮಯ ಬೇಕು ಅದಕ್ಕೆ ಪರಿಸ್ಥಿತಿಗಳನ್ನು ತಿಳ್ಕೊಬೇಕು ಅಲ್ಟಿಮೇಟ್ಲಿ ಅದೇ ಯುದ್ಧದಲ್ಲಿ ಬ್ರಹ್ಮಾಸ್ತ್ರವನ್ನು ಕೊನೆಯಲ್ಲಿ ಪ್ರಯೋಗ ಮಾಡ್ತಾರಂತೆ ಆರಂಭದಲ್ಲಿ ಮಾಡಲ್ಲ ಯಾರೂ ಆರಂಭದಲ್ಲಿ ಮಾಡಬಿಟ್ರೆ ಅದಾದ ಮೇಲೆ ಬೆಟರ್ ಅಸ್ತ್ರ ಯಾವ್ದಾದ್ರು ಇದೆಯಾ ನಿನ್ನ ಹತ್ರ ಅಂದರೆ ಅವನ ಹತ್ರ ಅಸ್ತ್ರ ಇರಲ್ಲ ಮೊದಲೇ ಮಾಡಿ ಹಂಗಾಗಿ ಫಸ್ಟ್ ಮಾತಾಡೋರೆಲ್ಲ ಮಾತಾಡಬೇಕು ಆಮೇಲೆ ಎಂಡಲ್ ಬಂದೇ ಮಾತಾಡಬೇಕು ಅವ್ರು ಅವ್ರು ಮಾತಾಡಲೇಬೇಕು ದೇಶಕ್ಕೆ ಉತ್ತರ ಕೊಡಲೇಬೇಕು ಪ್ರೈಮ್ ಮಿನಿಸ್ಟರ್ ಅದು ಪ್ರಶ್ನೆ ಬೇರೆ ಇದೇನು ಇದೇನು ಶಿ ಜಿಂಗ್ ಪಿಂಗ್ ಚೈನಾನ ಉತ್ತರ ಕೊಡದೆ ಮೌನವಾಗಿರೋದಕ್ಕೆ ಷಿ ಜಿಂಗ್ ಪಿಂಗು ಕೋವಿಡ್ ಬಂದಾಗ ಔಷ್ಕೊಂಡ್ ಮುಟ್ಕೊತಿದ್ರು ಅಲ್ಲಿ ಯಾರು ಕೇಳಲಿಲ್ಲ ಯಾಕೆ ಔಷ್ಕೊಂಡಿದ್ಯಾ ನೀನು ಅಂತ ಕೇಳಲೇ ಇಲ್ಲ ಯಾರು ಏನೋ ಅದಕ್ಕೆ ಟ್ವಿಟರ್ನವ್ರು ಗೊತ್ತಲ್ಲ ಸೋಷಿಯಲ್ ಮೀಡಿಯಾ ಗಲಾಟೆಗಳು ಒಬ್ರು ಬಂದ್ರು ಇನ್ನೊಬ್ರು ಏನಪ್ಪ ನಮ್ ಜಮೀನು ಕಿತ್ಕೊಂಡಿದ್ದೀರಿ ಅಂತ ಹೇಳ್ತಾ ಇದ್ದೀರಿ ರಾಹುಲ್ ಗಾಂಧಿ ಅವ್ರು ನೀವು ಜಮೀನು ಕಿತ್ಕೊಂಡಿದ್ರೆ ನಿಮ್ ತಾತನೊಂದ್ಸರಿ ಕೇಳಬಿಡಿ ಅಂತೆಲ್ಲ ಎತ್ತಿ ಮಾಡಿ ಗೋಜಲೆ ಬುಸಿಕೊಡ್ರು ಇದೇ ನಮ್ ಸಮಸ್ಯೆ ಇದೇ ಪ್ರಜಾಪ್ರಭುತ್ವದ ಅಂತಲೇ ಮತ್ತೆ ರಾಜಕೀಯ ಏನೋ ಭಾರತವನ್ನು ವಿನಾಕಾರಣ ಕೆಣಕಿರೋ ಚೀನಿ ಪಿಳಿಯಾದಲ್ಲಿ ನಲವತ್ತೈದು ಜನ ಸಾವನ್ನಪ್ಪಿದ್ದಾರೆ ಅಂತ ಹೇಳ್ತಿದ್ದಾರೆ ಆದರೆ ಚೀನಾ ಅಥವಾ ಚೀನಾದ ಮುಖವಾಣಿ ಯಾರೇ ಯಾರು ಗ್ಲೋಬಲ್ ಟೈಮ್ಸ್ ಅಂತ ಒಂದ್ ಪೇಪರ್ ಇದೆ ಅವ್ರದ್ದು ಅವ್ರು ಯಾರು ಅದನ್ನೇನು ಹೇಳ್ತಿಲ್ಲ ಅಲ್ಲಿ ಈ ವಕ್ತಾರ ಜಾವೋಲಿ ಜಿಯಾನ್ ಇದೆಲ್ಲ ಇಲ್ಲ ಮಾತುಕತೆ ಆಗ್ತಾ ಇದೆ ಬಿಡಿ ಸುಮ್ಮನೆ ಯಾಕೆ ಅಂತಾರೆ ಅಷ್ಟೇ ಏಳಿದಿನ ಕೇಳಿಸ್ಕೊಂಡು ಹೋಗ್ಬೇಕು ನಮ್ಮ ದೇಶದಲ್ಲಾದ್ರೆ ಹೆಂಗ ಅದು ಸೊ ಹೇಳಿ ಅಂದ್ಬಿಟ್ಟು ಎದ್ದು ನಿಂತ್ಕೊಂಡು ನಿಂತ್ಕೊತಾರ ಬಿಡ್ತಾರ ನಮ್ಮಲ್ಲಿ ಅಲ್ಲಿ ಕೇಳಂಗಿದ್ಯಾ ಅಲ್ಲಿ ಹೇಳದ ತಕ್ಷಣ ಖಾಲಿ ಮಾಡ್ಕೊಂಡು ಅವರು ಬರ್ಕಂಡು ಬೇಕಾರೆ ಇಲ್ಲಾಂದ್ರೆ ಅವ್ರು ಏಳಿದಿನ ಬರೀತಾರ ಅಷ್ಟೇ ಅಲ್ಲಿ ಲಡಾಖ್ನಲ್ಲಿ ಘರ್ಷಣೆಗೆ ಬಾರುತ್ತಾ ಕಾರಣ ನಾವು ಗಲ್ವಾನ್ ನಮ್ಮ ಪ್ರದೇಶ ನಮ್ಮದು ಯಾರ ದೇವ್ರ ಪ್ರದೇಶ ತರಲೆ ತಲೆ ಪ್ರದೇಶ ಅಷ್ಟೇ ಸೇನೆ ಭಾರತೀಯ ಸೇನೆ ಚೀನಾಗಿಂತ ಬಲಿಷ್ಠ ಅಂತ ಕೆಲವರು ನಂಬಿಬಿಟ್ಟಿದ್ದಾರೆ ಇದು ಪ್ರತಿ ಗ್ರಹಿ ತಪ್ಪು ಗ್ರಹಿಕೆ ಪ್ರತಿಕಾರದ ಮೇಲೆ ಒತ್ತಡ ಹಾಕ್ತಿದ್ದಾರೆ ನಮ್ಮಿಬ್ಬರ ಸಂಬಂಧದ ಮೇಲೆ ಒಪ್ಪಂದಗಳ ಮೇಲೆಲ್ಲ ಪರಿಣಾಮ ಬೀರುತ್ತೆ ಅಂತ ಬೀರತ್ತೆ ಇನ್ನು ಮುಂದೆ ಯಾವ ಅನುಮಾನವೂ ಇಲ್ಲ ಡೆಫಿನೆಟ್ ಇದು ನಮ್ಮವರು ಹೇಳ್ತಿದ್ದಾರೆ ಯಾರ ಪ್ರದೇಶ ಯಾರದು ಅಂತ ಇಲ್ವೇನ್ರಿ ಹಿಸ್ಟ್ರಿನಲ್ಲಿ ಏನು ನಮ್ಮ ನಾವೇನು ಹೊಸದಾಗಿ ಸೃಷ್ಟಿ ಮಾಡಬೇಕಾ ಅದನ್ನು ಗೊತ್ತಿಲ್ವ ಬಹಳ ವಿದೇಶಿ ಬರಹಗಾರರ ಪುಸ್ತಕಗಳಲ್ಲಿ ಇಂದಿನ ಪುಸ್ತಕಗಳಲ್ಲ ದಶಕಗಳ ಹಿಂದೆ ಬಂದಿರುವ ಪುಸ್ತಕಗಳಲ್ಲಿ ಅದರ ಉಲ್ಲೇಖಗಳು ಮ್ಯಾಪ್ಗಳು ಇವೆ ಚೀನಾದು ಒಂದೇ ಒಂದು ಟೆಂಟು ಇರಲಿಲ್ಲ ಗನ್ ಪ್ರದೇಶದಲ್ಲಿ ಯಾವ್ದ್ರಲ್ಲೂ ಅಂತ ನಾವು ಬರೆದಿರೋದಲ್ಲ ಏನ್ ನಮ್ದ ಏನ್ ನಮ್ ಜಾತ್ಕ ನಾವು ಬರಸ್ಕೊಂಡ್ ಬದಾಯಿಸ್ಕೊಂಡ್ ಬಿಟ್ಟಿವಿ ಏನ್ ಅಕ್ಕಿಲಿ ನಾವು ಬರೆದಿರೋದಲ್ಲ ಇದು ಏನೋ ಗುಂಡಿನ ಚಕಮಕಿ ನಡೆದಿಲ್ಲ ಯಾಕೆ ಅನ್ನೋ ವಿಚಾರ ಕೂಡ ಇದೆ ಅದೇನು ಅಂತ ನೋಡ್ಬಿಡೋಣ ಏನಿಲ್ಲ ಬಹಳ ಸರಳ ಹಿಂದೆ ಎಲ್ಲ ಥರ ಗಲಾಟೆಗಳಾಗಿ ಗುಂಡಿನ ಚಕಮಕಿ ಆಗುತ್ತೆ ಅಂತ ಎರಡೂ ದೇಶಗಳು ಒಂದಷ್ಟು ಒಪ್ಪಂದಗಳಿಗೆ ಬಂದಿದ್ದಾರೆ ಅದನ್ನೇನು ಕಟ್ಟುನಿಟ್ಟಾಗಿ ಪಾಲಿಸೆ ಪಾಲಿಸ್ತಾರೆ ಅಂತ ಇಲ್ಲ ಒಪ್ಪಂದಗಳಿವೆ ಸಹಜವಾಗಿ ಅವಾಯ್ಡ್ ಆಗುತ್ತೆ ಅದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅರುಣಾಚಲದಲ್ಲಿ ಆದಾಗ ತದನಂತರ ಅರವತ್ತೇಳರಲ್ಲಿ ತುಲಾ ಮತ್ತು ಚೋಲಾ ಜಾಗದಲ್ಲಿ ಒಂದಷ್ಟು ಗಲಾಟೆಗಳಾದಾಗ ಒಂದು ಮಾಡಿಕೊಂಡ್ರು ಅಂದರೆ ನೋಡ್ರಪ್ಪ ನಾವು ನೀವು ತಪ್ಪು ಬಿಟ್ಟು ಟಕಾ ಅಂತ ಈ ಕಡೆ ಈ ಕಡೆ ಬಂದ್ಬಿಡ್ಬೋದು ಒಬ್ರಿಗೊಬ್ರು ವಾರ್ನಿಂಗ್ ಕೊಟ್ಬಿಟ್ಟು ಕಳ್ಸ್ಕೊಂಬಿಡಾನಪ್ಪ ಸುಮ್ಮನೆ ಯಾಕಪ್ಪ ಹಂಗೆ ಕರೆಕ್ಟು ಓಕೆ ಹಾಗಾಗಿ ಆಮೇಲೆ ಇನ್ನೊಂದು ಸರಿ ಗುಂಡಿಗಿಂಡು ಹೊಡ್ಕೊಳ್ಳೋದು ಬೇಡ ಸುಮ್ಮನೆ ಗಲಾಟೆ ಬೇಡ ಅಂತ ಅದಕ್ಕೆ ಅದು ಇಲ್ಲ ಸಾಮಾನ್ಯವಾಗಿ ಈ ತರ ಈ ಸರಿ ರಾಡು ನೆಕ್ಸ್ಟ್ ಟೈಮ್ ಈ ಬಡಿಗೆ ಕಟಾರಿ ದೇಶಾದ್ಯಂತ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ ನವದೆಹಲಿಯ ಚೀನಾ ರಾಯಭಾರ ಕಚೇರಿ ಬಳಿ ಮಾಜಿ ಸೈನಿಕರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ರಾಜ್ಯದಲ್ಲೂ ಕೂಡ ಒಂದಷ್ಟು ಆಕ್ರೋಶಗಳು ಹೊರಬಂದಿದ್ದು ಮೇಡ್ ಇನ್ ಚೈನಾ ವಸ್ತುಗಳನ್ನು ಬಹಿಷ್ಕರಿಸಬೇಕು ಅಂತ ಆಗ್ರಹಿಸಿದ್ದಾರೆ ಇನ್ನು ಮುಖ್ಯಮಂತ್ರಿ ಯಡಿಯೂರಪ್ಪ ಆದಿಯಾಗಿ ಸಚಿವರು ಸಂಸದರು ಕೂಡ ಚೀನಾ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಇರುವಂತಹ ನಡವಳಿಕೆ ನಾವು ಶಾಂತಿ ಸಂದೇಶ ಸಾರಿದ್ರೆ ಅವರು ಈ ರೀತಿ ಗೊಂದಲ ಉಂಟು ಮಾಡಿ ಅನೇಕ ನಮ್ಮ ಯೋಧರ ಸಾವಿಗೆ ಕಾರಣಕರ್ತರಾಗಿದ್ದಾರೆ ಭಾರತದಲ್ಲಿ ಒಂದು ನಮಗೆ ತುಂಬಾ ಚೆನ್ನಾಗಿ ಗೊತ್ತಿರೋದು ಎರಡು ಮೂರು ವಿಚಾರ ಒಂದು ಒಂದು ಪ್ಲೆಕ್ಸ್ ಮಾಡಿ ಅದಕ್ಕೆ ಒಂಚೂರು ಬೆಂಕಿ ಹಾಕ್ಬಿಡೋದು ಇನ್ನೊಂದು ಆ ಪ್ಲೆಕ್ಸ್ ಹಿಡ್ಕೊಂಡು ಅವ್ರ ಮಕ್ಕದ ಮೇಲೆ ಏನು ಸಾಧನೆ ಮಾಡೋದ್ರಂಗೆ ಚಪ್ಪಲಿ ಬಿಡೋದು ಸ್ವಲ್ಪ ಮಿತಿ ಮೀದಿ ಎರಡು ಟೈದ್ ಬೆಂಕಿ ಹಾಕ್ಬಿಡೋದು ಇಷ್ಟೇ ಮಾರನೇ ದಿನ ಒಬ್ ಗಿರಾಕಿದ ಅಡ್ರೆಸ್ ಇರಲ್ಲ ಮಾಡಿದವ್ರ್ ಈಗಲೂ ಇದೇ ಮಾಡ್ತೀರಿ ಆದರೆ ನೋಡೋಣ ಎಷ್ಟು ಮಟ್ಟಕ್ಕೆ ಮಾಡ್ತೀರಿ ಅಂತ ಇಷ್ಟು ದಿನ ಸಣ್ಣದಾಗಿದ್ದ ಚೀನಾ ಐಟಮ್ಗಳ ಬೈಕಾಟ್ ಈಗ ದೊಡ್ಡದಾಗಿದೆ ಅವರ ಉತ್ಪನ್ನಗಳನ್ನು ನಾವು ಬಹಿಷ್ಕರಿಸಬೇಕು ಆರ್ಥಿಕವಾಗಿ ಪೆಟ್ಟು ಕೊಡಬೇಕು ಅಂತ ಸರಿಯಾದ ಪೆಟ್ಟದು ಅದು ಅದೇ ಸರಿಯಾದ ಪೆಟ್ಟು ನೋಡೋಣ ಏನು ಮಾಡ್ತೀರಿ ಅಂತ ಹಾಗಾಗಿ ಅಭಿಮಾನ ಅಭಿಯಾನ ಪ್ರಾರಂಭ ಮಾಡಿದ್ದಾರಂತೆ ಎಲ್ಲ ಮಾಡಿ ಮೂರು ಸಾವಿರ ಉತ್ಪನ್ನಗಳಿವೆ ಡ್ಯಾಶ್ ಡ್ಯಾಶ್ ಬಾ ಬಡದಾಕ್ ಪಾಪ ಒಂದು ಇವತ್ತು ಯಾರೋ ಸಾಂಕೇತಿಕ ಪಾಪ ಸುಟ್ಟು ಹಾಕ್ಬಿಟ್ರು ಮಹಾತ್ಮ ಗಾಂಧಿಯವರ ಅವರ ಸ್ವದೇಶಿ ಚಳವಳಿ ನಾವು ಬಟ್ಟೆ ಶೂಟ್ ಹಾಕಿದ್ವಲ್ಲ ಆ ಟೈಮಲ್ಲಿ ನಮ್ಮ ಹತ್ತಿ ತಗೊಂಡೋಗಿ ಲಂಡನ್ ಹತ್ರ ತಗೊಂಡು ಹೋಗ್ಬಿಟ್ಟು ಲಂಡನ್ನಿಂದ ಬಟ್ಟೆ ಮಾಡಿ ನಮಗೆ ಮಾರ್ತಿದ್ದಾರೆ ಅಂದ್ಬಿಟ್ಟು ಹಂಗಾಗಿ ಮಾಡಿದ್ದಾರೆ ಇರಲಿ ನೋಡೋಣ ಅಷ್ಟೇನಾ ಯೋಧರು ಅಲ್ಲಿ ಯುದ್ಧ ಮಾಡ್ತಾರೆ ದೇಶದ ಒಳಗಡೆ ಇರೋರು ನಾವು ಯುದ್ಧ ಮಾಡೋಕ್ಕಾಗತ್ತ ನೋಡೋಣ ಕಷ್ಟ ಇದೆ ಭಾರತೀಯರಿಗೆ ನಾವು ಬೇಸಿಕಲಿ ಸ್ವಾರ್ಥಿಗಳು ನಾವು ಪುಕ್ಕಟ್ಟೆ ಮತ್ತು ಚೀಪ್ ಅಂದರೆ ನಮಗೆ ತುಂಬ ಆಸೆ ನಮಗೆ ಎಲ್ಲರಿಗೂ ನನ್ನನ್ನು ಸೇರಿಬೇಕಾರೆ ಅಷ್ಟು ಸುಲಭ ಅಲ್ಲ ಚೀನಾದ ಇಡೀ ಉತ್ಪನ್ನಗಳ ಬಾಯ್ಕಾಟು ಸುಲಭ ಬೇಗ ಮಾಡ್ಕೋಬೋದು ನೀವು ಆದರೆ ಪಾರ್ಟ್ಸ್ ಇವೆ ಭಾಳ ಉತ್ಪನ್ನಗಳನ್ನು ನೀವೇನು ಖರೀದಿ ಮಾಡ್ತಾ ಇದ್ದೀರಿ ಅದರಲ್ಲಿರುವ ಬಹುತೇಕ ಪಾರ್ಟ್ಗಳು ರೂಪದಲ್ಲಿ ಇಲ್ಲಿಗೆ ಬಂದಿಲ್ಲ ಅಸೆಂಬ್ಲಿ ಆಗತ್ವೆ ಇಲ್ಲಿ ಒಡಕಾರ್ ಬೇರೆಯವ್ರ ಸೀಲ್ನ ಅದಕ್ಕೆ ಅಷ್ಟು ಸುಲಭ ಅಲ್ಲ ಆದ್ರೆ ಆಗುವ ಕೆಲಸ ಪ್ರಾರಂಭ ಮಾಡ್ಲಿ ನೋಡೋಣ ಎಲ್ಲಾರು ಸ್ವಾಭಿಮಾನಿ ಭಾರತ ಆಗ್ಬೇಕು ಸ್ವಾವಲಂಬಿ ಭಾರತ ಆಗ್ಬೇಕು ಅಂದ್ರೆ ಯಾವತ್ತೊಂದು ದಿನ ನಾವು ಮಾಡ್ಬೇಕಲ್ಲ ಸರ್ಕಾರನೇ ಮಾಡ್ಲಿ ಅಂತ ಮತ್ತೆ ಹಿಂದೆ ಕ್ರಿಟಿಸಿಸಂ ಬಂದಿರಲ್ವಾ ನರೇಂದ್ರ ಮೋದಿ ಅವ್ರು ಡೇ ಮಾಡಿದಾಗ ಅದಕ್ಕೆ ತಂದಿದ್ ಮ್ಯಾಟ್ ಎಲ್ಲ ಚೀನಾ ಮೇಡು ಅಂತ ಆ ಮ್ಯಾಟು ಮಾಡಕಾ ಯೋಗ್ಯತೆ ಇಲ್ವಾ ಈ ದೇಶಕ್ಕೆ ಅಂತ ಅದನ್ನ ಫಸ್ಟ್ ಮಾಡ್ಬೇಕು ಚೀನಾದ ವಸ್ತು ಐದು ಪಾಯಿಂಟ್ ಆರು ಲಕ್ಷ ಕೋಟಿ ರಫ್ತಿದೆ ವಾರ್ಷಿಕ ಮೂರು ಸಾವಿರ ಬಗೆದು ಎಫ್ ಡಿ ಐ ಹೂಡಿಕೆಗಳೊಂದಷ್ಟಿದೆ ಮೆತ್ತೆ ಹೂಡಿಕೆಗಳೆಲ್ಲ ಒಂದಷ್ಟಿವೆ ಭಾರತದ ಕಂಪನಿಗಳೆಲ್ಲ ಅಲ್ಲಿದ್ದಾರೆ ಅಲ್ಲಿ ಅವುಗಳು ಇಲ್ಲಿದ್ದಾರೆ ಭಾರತದಿಂದ ಚೀನಾಕ್ಕೆ ಸುಮಾರು ಒಂದು ಹದಿನಾರು ಹದಿನೇಳು ಬಿಲಿಯನ್ನಷ್ಟು ರಫ್ತಾದರೆ ಅವರಿಂದ ನಮಗೆ ಒಂದು ಅರವತ್ತೆಂಟು ಬಿಲಿಯನ್ ರಫ್ತಾಗ್ತಾಯಿದೆ ಅವರಿಂದ ನಮ್ಮ ಒಳಕ್ಕೆ ಆರ್ ಎಸ್ ಎಸ್ನವ್ರು ಹೇಳ್ತಿದ್ದಾರೆ ಚೀನಾದ ಬಿಡ್ಗಳನ್ನೆಲ್ಲ ಸ್ಥಗಿತಗೊಳಿಸಿ ಅಂತ ತೆಗೆದುಕೊಳಿಸಿ ನೋಡೋಣ ತೆಗೆದುಕೊಳಿಸಿ ಪಸ್ಟ್ ಆಮೇಲೆ ಮಾತಾಡ್ತೀವಿ ನಾವು ಎಲ್ಸಿ ಎಲ್ ಇದು ಹಿಂಗೆ ನಾಲ್ಕು ದಿನದ ಶೌರತ್ವ ಆಮೇಲೆಲ್ಲ ಕೈ ಬಿಟ್ಬಿಟ್ಟು ಪರಾರಿ ಆಗ್ತೀರಿ ಅಷ್ಟೇ ಇಲ್ದಿದ್ರೆ ನೋಡೋಣಪ್ಪ ಅದು ಹೆಂಗೆ ಅಂತ ಆ್ಯಂಡ್ ಗೌರ್ಮೆಂಟ್ ಸ್ಟಾರ್ಟ್ ಮಾಡಬೇಕು ನೀವು ಸ್ಟಾರ್ಟ್ ಮಾಡ ಚೈನಾ ಕಂಪನಿಗಳಿಗೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಿಂದ ನೀವು ಯಾಕೆ ಕೊಡಬೇಕು ಜನ ಕೇಳೋದು ಜನ ಮಾಡೋದಾದ್ರೆ ನೀವು ಮಾಡಿ ಫಸ್ಟ್ ಕಟ್ ಮಾಡಿ ಆ ಥರ ಆಮೇಲೆ ನೋಡೋಣ ಅದೇನಾಗತ್ತೆ ಅಂತ ಏನಾಗತ್ತೆ ಅಪ್ಪಿತಪ್ಪಿ ಆದರೆ ಏನೂ ಆಗಲ್ಲ ಹ್ಞೂ ದೇಶದಲ್ಲಿ ಅನ್ಲಾಕ್ ಟು ಪ್ರಧಾನಿ ಮೋದಿ ಅವರು ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದ್ದಾರೆ ಮಾರ್ಗಸೂಚಿ ರಚನೆ ಆದ್ಮೇಲೆ ಇನ್ನಷ್ಟು ವಲಯಗಳಿಗೆ ಸಮ್ಮತಿ ಸಿಗಲಿದೆ ಕರ್ನಾಟಕದ ಸೇರಿದಂತೆ ಹದಿನೈದು ರಾಜ್ಯಗಳ ಜೊತೆಗೆ ಇವತ್ತು ಮಾತನಾಡಿದ್ರು ಯಡಿಯೂರಪ್ಪನವರು ಹೇಳಿದಾರಂತೆ ಸರ್ ನಮ್ಮ ಮೆಟ್ರೋ ಒಂಚೂರು ಓಡಿಸ್ಬಿಡೋಣ ಹಂಗ ಜಿಮ್ಮು ಫಿಟ್ನೆಸ್ ಎಲ್ಲ ತೆಗೆದುಬಿಟ್ರೆ ಹೆಂಗೆ ಆಮೇಲೆ ಅದು ಸ್ವಿಮ್ಮಿಂಗ್ ಪೂಲ್ ಅದು ಸಾರಿ ಈ ಜೋಡಿಬೇಕು ಜನ ಬಹಳ ಕಷ್ಟಪಡ್ತಾ ಇದ್ದಾರೆ ಪಾಪ ಅಂತ ಆಮೇಲೆ ಇದೊಂದು ಇಂಪಾರ್ಟೆಂಟ್ ಮ್ಯಾಟ್ರು ಸರ್ ಅಂತಾರಂತೆ ಅಂದಿದ್ದಾರೆ ಒಂದಿರ್ಬೋದು ಬಾರು ರೆಸ್ಟೋರೆಂಟ್ ಒಂದು ಸ್ವಲ್ಪ ಅಂತಂದಿರೋದೇ ಅದೆಲ್ಲ ಡೌಟ್ ಒಂದಿದ್ದಾರಂತೆ ಈಗ ಮೋಸ್ಟ್ಲಿ ಡೌಟ್ ಅದು ಸಿನಿಮಾ ಮಲ್ಟಿಪ್ಲೆಕ್ಸ್ ಗೋಪನ್ನು ಅನುಮಾನ ಅಂತೆ ಅದು ಬಿಕ್ಕಿದೆಲ್ಲ ತೆಗೀತಾರೆ ಅಂತ ಕಾಣತ್ತೆ ತೆಕ್ಕಳಿ ನೀವು ಯಾಕೆ ಅಂದರೆ ನೀವು ಏನಾರು ಮಾಡ್ಕಳಿ ನೀವು ಮಾತ್ರ ಕರೋನಾ ಮಾತ್ರ ನಿಮ್ಮಿಬ್ ನಮ್ಮಿಬ್ರು ಮಾತು ಕೇಳ್ಕೊಂಡು ನಿಂತ್ಕೊಳ್ಳತ್ತಾ ಇವತ್ತು ಎಂಟು ಸಾವು ಆರಂಭದಲ್ಲಿ ಒಂದು ಎರಡು ಮೂರು ನಾಲ್ಕು ಆರು ಐದು ಎಂಟಕ್ಕೆ ಬಂದ್ರಿ ತಾಯಿ ರೀ ಎಲ್ಲಿಗೆ ಎಲ್ಲಿಗೋಗತ್ತೆ ಅಂತ ಐದು ಬೆಂಗಳೂರಲ್ಲೇ ಇದೆ ಅದರಲ್ಲಿ ಐಸಿಯು ನಲ್ಲಿ ಎಪ್ಪತ್ತೈದು ಜನ ಇದ್ದಾರೆ ಈಗ ನಮ್ಮಲ್ಲಿ ಐಸಿಯುಗೆ ಹೋಗಿದ್ದಾರೆ ಅಂದ್ರೆ ನಾಟ್ ಗುಡ್ ಅದು ಹಾಳಾಗ್ಲಿ ಸತ್ತಿರೋರ್ ಪೈಕಿ ಕೆಲವರಿಗೆ ಹಿಂದಿನ ದಿನ ಕಾಣಿಸ್ತಾ ಇದೆ ಲಕ್ಷಣ ಅವ್ರ ಆಸ್ಪತ್ರೆಗೆ ಏನೋ ಹಿಂಗ್ ಆಗ್ತಾ ಇದೆಯಲ್ಲ ಅಂದ್ರೆ ನೆಕ್ಸ್ಟ್ ಡೇ ಸತ್ತೋಗ್ತಾ ಇದ್ದಾರೆ ಏ ಸಿಂಪ್ಟಮ್ಯಾಟಿಕ್ ಏ ಸಿಂಪ್ಟಮ್ಯಾಟಿಕ್ಗಳವೆಲ್ಲ ಕೇಸ್ಗಳು ಇರಲಿ ಇವತ್ತು ನೂರ ಎರಡಾಯ್ತು ನಮ್ದು ಸಾವಿನಲ್ಲೂ ಶತಕ ಬಾರಿಸಿದ್ದೇವೆ ಕರ್ನಾಟಕದವರು ಇವತ್ತು ಹೊಸದಾಗಿ ಇವತ್ತು ಇನ್ನೂರು ನಾಲ್ಕು ಬಂದಿದೆ ಹಾಗಾಗಿ ಸೋಂಕಿತರ ಸಂಖ್ಯೆ ಏಳು ಸಾವಿರದ ಏಳ್ನೂರ ಮೂವತ್ತ್ನಾಲ್ಕುಗ್ ಹೋಗಿದೆ ಎಂಟು ಸಾವಿರವನ್ನು ನಾಳೆನೇ ತಲುಪಬಹುದು ಮೋಸ್ಟ್ಲಿ ನಾವು ನಂಬಕ್ಕೆ ಬರಲ್ಲ ಏನು ಶಾರ್ಟ್ ಫಾಲ್ ಬಂದರೆ ಎಂಟಕ್ಕೆ ಅಲ್ಲಿಗಿನ ಉಳ್ಕೊಳ್ಳೋ ದಿನದಲ್ಲಿ ಇನ್ನೊಂದು ಎರಡು ಸಾವಿರ ಬಂದು ಹತ್ತು ಸಾವಿರಕ್ಕಂತೂ ಮೋಸ ಇಲ್ಲ ಅಂತ ಕಾಣುತ್ತೆ ಡಿಸ್ಚಾರ್ಜ್ ಮಾತ್ರ ಮುನ್ನೂರ ನಲವತ್ತೆಂಟು ಆಗಿದ್ದಾರೆ ಓಕೆ ಇವತ್ತು ಬೆಂಗಳೂರಲ್ಲಿ ಐವತ್ತೈದು ಯಾದಗಿರಿಲಿ ಮೂವತ್ತೇಳು ಬಳ್ಳಾರಿಯಲ್ಲಿ ಇಪ್ಪತ್ತೊಂಬತ್ತು ಕಲಬುರಗಿ ಹತ್ತೊಂಬತ್ತು ಬೀದರ್ಲ್ಲಿ ಹನ್ನೆರಡು ಬಂದಿದೆ ಉಳಿದೆಲ್ಲ ಜಿಲ್ಲೆಗಳಲ್ಲಿ ಏಕಂಕಿ ಒಂದಂಕಿನಲ್ಲಿ ಬಂದಿದೆ ನಂಬರ್ಗಳು ಅದೇನು ಪಾಯಿಂಟ್ ಇಲ್ಲ ಮಂಡ್ಯ ನಾಳೆ ಮೂರು ಹೋಗ್ಬೋದು ಕಲಬುರಗಿ ನಾಳಿದ್ದು ನಾಲ್ಕು ಅಂಕಿಗೆ ಬರಬಹುದು ಹಾಸ ಎರಡು ಅಂಕಿಗೆ ಬರ್ಬೋದು ಏನ್ ಆಗ್ಬೋದು ಸುಮ್ಮನೆ ಆಲ್ಟ್ರೇಷನ್ ಅಷ್ಟೇ ಇವತ್ತು ನೀನ್ ನಾನು ನಾಳೆ ಹಾಕಿನಿ ಅಂತ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ತಡೆ ಕೋರಿ ಸಲ್ಲಿಸಿದಂತಹ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾ ಮಾಡಿ ಪರೀಕ್ಷೆ ವಿಷಯದಲ್ಲಿ ಮಧ್ಯಪ್ರವೇಶ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳಿದೆ ಹೀಗಾಗಿ ಜೂನ್ ಇಪ್ಪತ್ತೈದರಿಂದ ಪರೀಕ್ಷೆ ನಡೆಯುತ್ತೆ ಇನ್ನು ಪಿಯುಸಿ ಪರೀಕ್ಷೆ ನಾಳೆ ಇಂಗ್ಲಿಷ್ ಪರೀಕ್ಷೆ ಪೇಪರ್ ನಡೆಯುತ್ತೆ ಸೊ ಅದು ಕೂಡ ಅನಿಗದಿಯಾಗಿದೆ ಇನ್ನೂ ಜನ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಬಿಡಿ ನಾಳೆ ಮುಗಿಸ್ಕೊಂಡ್ಬಿಡ್ತೀರಿ ಇಂಗ್ಲೀಷ್ ಪೇಪರ್ ಹೆಂಗೋ ಇನ್ನೂ ಜನ ಎಕ್ಸಾಮ್ ನನ್ನ ಮಕ್ಕಳನ್ನ ಕಳಿಸೋಕ್ಕೆ ನನಗೆ ಭಯ ನಿಮ್ಮ ಮುಂದಿರೋ ಆಯ್ಕೆ ಎರಡೇ ಈಗ ಅವತ್ತು ಹೇಳಿದ್ವಿ ಬದ್ಧವಾಗಿ ಏನಾದ್ರು ಸಮಸ್ಯೆ ಆದರೆ ನ್ಯಾಯಾಲಯಗಳ ಮತ್ತೆ ಪ್ರವೇಶ ಮಾಡಿದ್ರೆ ಈ ಪರೀಕ್ಷೆ ನಿಲ್ಲಬೇಕು ಹೊರತು ಇಲ್ಲ ಇಲ್ಲ ಈಗ ಅದು ಮುಗಿದೋಗಿದೆ ಹಾಗಾಗಿ ಈಗ ಆ ಪೋಷಕರು ಮುಂದಿರೋದು ಎರಡೇ ಒಂದು ಎಚ್ಚರಿಕೆಯಿಂದ ನಿಮ್ಮ ಮಗುವನ್ನು ಅಲ್ಲಿಗೆ ತಲುಪಿಸ್ಕೊಂಡು ದೂರ ಇದ್ದು ವಾಪಸ್ ಮನೆ ಕಡೆ ಹೋಗಿ ಮುಗಿಯುವಷ್ಟೊತ್ತು ಕರ್ಕಂಡು ಮನೆಗೆ ಹೋಗಬೇಕು ಇಲ್ಲದ್ರೆ ಆ ಮಗುವೇ ಎಚ್ಚರಿಕೆಯಿಂದ ಅವ್ರು ಮುಗಿಸ್ಕೊಂಡು ಬರಬೇಕು ಇಲ್ವಾ ಒಂದು ವರ್ಷ ಕಳಿಸ್ದೆ ಒಂದು ಮಗು ಒಂದು ವರ್ಷ ಹಾಳು ಮಾಡ್ಕೋಬೇಕು ಆಯ್ಕೆ ನಿಮ್ಗೆ ಅಷ್ಟೇ ಇರೋದು ಹಾಗಾದ್ರೆ ಪರೀಕ್ಷೆ ನಡೆಯುತ್ತೆ ಯಾವ ಅನುಮಾನನೂ ಇಲ್ಲ ಇನ್ನು ಗೋಜಲ್ ಮಾಡ್ಕೋಬೇಡಿ ಸುಮ್ಮನೆ ತಯಾರಿ ಆಗ್ಬೋದು ಮಕ್ಕಳು ಕರೋನಾ ಜಾಗೃತಿಗಾಗಿ ನಾಳೆ ರಾಜ್ಯಾದ್ಯಂತ ಮಾಸ್ಕ್ ಡೇನ್ ಆಚರಿಸ್ತಾರಂತೆ ಮಾಸ್ಕ್ ಧರಿಸುವುದು ಹರೇ ವೆರಿ ಗುಡ್ ಮಾಡಿ ಮಾಡಿ ಜಿಲ್ಲೆ ತಾಲೂಕು ಪಂಚಾಯತ್ ಮಟ್ಟದಲ್ಲಿ ಮಾಡಿದ್ದಾರೆ ಚುನಾಯಿತ ಪ್ರತಿನಿಧಿಗಳು ವೈದ್ಯ ಸಿಬ್ಬಂದಿಗಳು ಗಣ್ಯಗಳು ಐವತ್ತು ಜನ ಸೇರಿ ಸೇರಿದಂತೆ ಮಾಡಬೇಕು ಜಾಗೃತಿ ಅಂತ ಹೇಳಿದ್ದಾರೆ ನಾಳೆ ಮಾಸ್ಕ್ ಡೇ ಎಲ್ಲ ಜನ ಕೇಳಿಸ್ಕೊಳ್ಳಿ ನಾಳೆ ಮಾಸ್ಕ್ ಡೇ ನಾಳೆ ಎಲ್ಲ ಜನ ಕೇಳಿಸ್ಕೊಳ್ಳಿ ನಾಳೆ ಮಾಸ್ಕ್ ಡೇ ಯಾಕೆ ಹಿಂಗೆ ಅಂತ ಜನರಿಗೆ ನಾಳೆ ಮಾಸ್ಕ್ ಡೇ ಜನರಿಗೆ ಅವ್ರು ಹಾಕೊಳ್ಳಿ ಅಂತ ಅಷ್ಟು ಅವ್ರು ಹೇಳಿದ್ದಾರೆ ಹಾಕೋ ಎಲ್ಲರೂ ರಾಜ್ಯ ವಿಧಾನ ಪರಿಷತ್ಗೆ ಎಲ್ಲದರ ಮಧ್ಯ ಇದು ಇಲ್ದಿದ್ರ ಆಗ್ಲೇಬೇಕು ಮತ್ತೆ ವಿಧಾನಪರಿಷೆಗೆ ಇಪ್ಪತ್ತೊಂಬತ್ತನೇ ತಾರೀಕು ಚುನಾವಣೆ ಕಾಂಗ್ರೆಸ್ನವ್ರು ಎರಡು ಅಭ್ಯರ್ಥಿ ತಂದಿದ್ದಾರೆ ಒಂದು ಹರಿಪ್ರಸಾದ್ ಇನ್ನೊಂದು ನಜೀರ್ ಅಹಮದ್ದು ಅದೇನೋ ಡಿ ಕೆ ಶಿ ಗ್ರೂಪ್ ಏನೋ ಆಳ್ವ ನಿವೇದಿತ ಆಳ್ವಾ ಪರವಾಗಿ ಮಾಡಿದ್ರಂತೆ ಅದು ಆಗಿಲ್ಲ ಸಿದ್ದರಾಮಯ್ಯ ಅಪರ ಇದ್ದಾರಂತೆ ನಜೀರ್ ಅಹಮದ್ದು ಆ ಕಡೆ ಆಗ್ಬಿಟ್ಟಿದೆ ಅಂತ ಈ ಸುದ್ದಿ ಗೊತ್ತಿಲ್ಲ ಏನಾಗುತ್ತೆ ಏನೋ ಎಲ್ಲ ಅವ್ರವ್ರ ಸ್ಥಾನಗಳಿಗೆ ಅವರವರು ಅಷ್ಟಷ್ಟೇ ಹಾಕ್ಕೊಂಡ್ರೆ ಎಕ್ಸ್ಟ್ರಾ ಕ್ಯಾಂಡಿಡೇಟ್ ಆಗ್ತಾಯಿದ್ರೆ ಎಲೆಕ್ಷನ್ ನಡೆಯಲ್ಲ ಎಲ್ಲ ಅವಿರೋಧವಾಗಿ ಆಯ್ಕೆ ಆಗ್ತಾರಷ್ಟೇ ಹೃದಯಾಘಾತದಿಂದ ನಿಧನರಾಗಿದ್ದಂತಹ ನಟ ಚಿರಂಜೀವಿ ಸರ್ಜಾ ಅವರ ಹನ್ನೊಂದು ದಿನದ ಕಾರ್ಯವನ್ನು ಕುಟುಂಬಸ್ಥರು ನೆರವೇರಿಸಿದ್ದಾರೆ ಇನ್ನು ನಗು ಮೊಗದ ಮಗನೇ ನಿನ್ನ ಅಗಲಿಕೆ ಯಾತನೆ ತಡೆಯೋಕೆ ಆಗ್ತಾ ಇಲ್ಲ ನೀನೇ ಮಗುವಾಗಿ ಮೇಘನಾ ಮಾಡಿಲ್ಲಲ್ಲಿ ಹುಟ್ಟಿ ಬಾ ಅಂತ ಬರೆದಿರುವಂತಹ ಪತ್ರ ಎಲ್ಲಾ ಕಡೆ ಓಡಾಡ್ತಾ ಇದೆ